ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ. ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ಜಯನಗರ್ ಫೋರ್ತ್ ಬ್ಲಾಕಲ್ಲಿ ಇದ್ದೀನಿ. ಗಣೇಶ ದೇವಸ್ಥಾನ ಪಕ್ಕದಲ್ಲಿ ವೈಭವ್ ಕಾಂಡಿಮೆಂಟ್ಸ್ ಅಂತ ಇದೆ. ಈ ಕಾಂಡಿಮೆಂಟ್ಸಲ್ಲಿ ಏನೇನು ಸಿಗುತ್ತೆ ಅಂತಂದರೆ, ಇವಾಗ ಮದುವೆ ಶಾಸ್ತ್ರಕ್ಕೆ ಆಲ್ಮೋಸ್ಟ್ ಪ್ಯಾಕಿಂಗ್ ಐಟಮ್ಸ್ ಎಲ್ಲ ಸಿಗುತ್ತೆ, ಹೊಸ್ಕೆಗೆ ಸಿಗುತ್ತೆ, ಮತ್ತು ಸೀಮಂತಕ್ಕೆಲ್ಲ ಆಲ್ಮೋಸ್ಟ್ ಎಲ್ಲನೂ ಇಲ್ಲಿ ಸಿಗುತ್ತೆ ನಿಮಗೆ. ಸೊ ಬನ್ನಿ, ಇಲ್ಲಿ ಏನೇನು ಸಿಗುತ್ತೆ, ಎಷ್ಟು ವೆರೈಟೀಸ್ ಸಿಗುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಆಲ್ ಅಂತ ಕೊಟ್ಟರೆ ಎಲ್ಲ ನೋಟಿಫಿಕೇಶನ್ಸ್ ಬರುತ್ತೆ. ಇನ್ನೂ ಹೆಚ್ಚಿನದಾಗಿ ಇದೇ ಥರ ಇನ್ಫಾರ್ಮೇಷನ್ ಬ್ಲಾಗ್ಸ್ ಎಲ್ಲ ನಿಮಗೆ ಸಿಗ್ತಾ ಇರುತ್ತೆ, ನೋಡ್ತಾ ಇರಿ. ಓಕೆನಾ? ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಇಲ್ಲಿ ಹೋಮ್ ಡೆಲಿವರಿ ಸಹ ನಿಮಗೆ ಸಿಗುತ್ತೆ. ಅಂದರೆ ನೀವು ಏನಾದರೂ ಆರ್ಡರ್ ಮಾಡಿದ್ರೆ ಆರಾಮಾಗಿ ನಿಮಗೆ ಹೋಮ್ ಡೆಲಿವರಿ ಕೊಡ್ತಾರೆ. ನಾವು ಅಡುಗೆ ಮಾಡಬೇಕಪ್ಪ ಮತ್ತು ಈ ಥರ ಎಲ್ಲ ಐಟಮ್ಸ್ ಮಾಡಬೇಕಪ್ಪ ಅನ್ನೋದೇ ತಲೆನೋವೇ ಇರೋದಿಲ್ಲ, ಆರಾಮಾಗಿ ಇವ್ರು ಮಾಡಿಕೊಡ್ತಾರೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇವಾಗ ನಮ್ಮ ಜೊತೆ ಬಸವರಾಜ್ ಅವರು ಇದ್ದಾರೆ, ಈ ಕಾಂಡಿಮೆಂಟ್ಸ್ ಓನರ್. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮ್ಮ ಚಾನಲ್ಗೆ. ವೆಲ್ಕಮ್ ಮಾಡೋಣ. ವೆಲ್ಕಮ್ ಸರ್. ಹೇಳಿ ಸರ್, ಏನೇನು ಸಿಗುತ್ತೆ, ಹೇಗೆ ಸಿಗುತ್ತೆ ಇಲ್ಲಿ? ಮೇಡಮ್, ನಮ್ಮಲ್ಲಿ ಚಟ್ನಿ ಪುಡಿ, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಮತ್ತೆ ಈ ಸಾಂಬಾರ್ ಪುಡಿ, ರಸಂ ಪುಡಿ, ವಾಂಗಿಬಾತು, ಬಿಸಿಬೇಳೆಬಾತು, ಚಟ್ನಿ ಪುಡಿಲೇ ತುಂಬಾ ವೆರೈಟೀಸ್ ಇದೆ ಮೇಡಮ್. ಹಾಗೆ ಹೇಳ್ಬೇಕು ಅಂದ್ರೆ ಒಂದು 30 ವೆರೈಟೀಸ್ ಇದೆ. ಶೇಂಗಾ, ಕಡಲೆಕಾಯಿ ಬೀಜದ ಇದೆ, ಫ್ಲ್ಯಾಕ್ಸ್ ಇದೆ, ಹುಚ್ಚೆಳ್ಳು ಇದೆ, ಆಂಧ್ರ ಪುಡಿ ಇದೆ, ಕಂದು ಪುಡಿ ಇದೆ, ಮತ್ತೆ ಮೆಂತ್ಯ ಹಿಟ್ಟಿದೆ. ಇದೆಲ್ಲ ನಿಮ್ಗೆ ಡೈರೆಕ್ಟ್ ಆಗಿ ರೈಸ್ ಹಾಕೊಳ್ಳೋ ತರ ಪುಳಿಯೋಗರೆ ಗೊಜ್ಜು, ತುಂಬಾ ಮೇಲ್ಕೋಟೆ ಫೇಮಸ್ ಪುಳಿಯೋಗರೆ ಗೊಜ್ಜಿದೆ, ನಾರ್ಮಲ್ ಅಯ್ಯಂಗರು ಪುಳಿಯೋಗರೆ ಗೊಜ್ಜಿದೆ, ಮತ್ತೆ ಲೆಮನ್ ರೈಸ್ ಪುಡಿ ಇದೆ. ಲೆಮನ್ ರೈಸ್ ಎರಡು ಇಟ್ಟಿದೀವಿ. ಮತ್ತೆ ಲೆಮನ್ ರೈಸ್ ಪುಡಿ ಇದೆ, ಬಿಸಿ ಅನ್ನಕ್ಕೆ ಹಾಗೆ ಡೈರೆಕ್ಟ್ ಆಗಿ ಕಲ್ಸ್ಕೊಂಡ್ ತಿನ್ನೋ ತರ. ಮತ್ತೆ ನಮ್ಮಲ್ಲಿ ನಾಟಿ ಕರ್ಬೇವು ಚಟ್ನಿ ಪುಡಿ ಸಿಗುತ್ತೆ, ನಿಮ್ಗೊಂಚೂರು ಶಾಂಪಲು ಕೂಡ ಕೊಡ್ತೀವಿ. ಸೂಪರ್ ಆಗಿತ್ತು. ಓಕೆ, ಟೇಸ್ಟ್ ನೋಡ್ಬೋದಾ? ಖಂಡಿತವಾಗ್ಲೂ ಟೇಸ್ಟ್ ನೋಡೋಣ. ಆಮೇಲೆ ಇದು ಗ್ರೌಂಡ್ ಗ್ರೌಂಡ್ನಟ್ಟು ಹಾಗೆ ತಗೊಳ್ಳಿ. ಶೇಂಗಾದಲ್ವಾ ಗ್ರೌಂಡ್ನಟ್ ಅಂದ್ರೆ? ವಾವ್, ಒಂದೊಂದು ಡಿಫ್ರೆಂಟ್ ಆಗಿದೆ, ಬಾಯಿಗೆ ಆಗ್ತಿದಂಗೆ ಆ ಫ್ಲೇವರ್ ಎಲ್ಲ ಸಖತ್ತಾಗಿ ಬರ್ತಾ ಇದೆ. ಅದ್ರಲ್ಲಿ ಏನೇನು ಹಾಕಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಸಖತ್ತಾಗಿದೆ. ಕಡಲೆಬೇಳೆ, ಉದ್ದಿನ ಬೇಳೆ, ಬೇಳೆ ಚಟ್ನಿ ಪುಡಿ. ಈ ಮಕ್ಕಳುಗಳೆಲ್ಲ ಬೇಳೆ ತಿನ್ನಲ್ಲ ಅಂದ್ರೆ ಬಾಕ್ಸ್ ಕಳ್ಸೋದಕ್ಕೆ ರೈಸ್ ತುಂಬಾ ಚೆನ್ನಾಗಿರುತ್ತೆ. ವಾವ್, ಸಖತ್ತಾಗಿದೆ. ಸೀರಿಯಸ್ಲಿ ನಾನು ವಿಡಿಯೋಗೆ ಅಂತ ಹೇಳಲ್ಲ, ಬಟ್ ಇಲ್ಲಿ ನಾನು ನ್ಯಾಚುರಲ್ ಆಗಿ ನಾನು ಫ್ಲೇವರ್ ಮಾಡಿ, ಸಾರಿ, ಆ ಫ್ಲೇವರ್ನ ತಿಂದು ನಾನು ಹೇಳ್ತಾ ಇದ್ದೀನಿ, ಸಖತ್ತಾಗಿದೆ. ಸೊ ಬಂದು ಆಲ್ಮೋಸ್ಟ್ ನೀವು ಇಲ್ಲೇ ಬೈ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಹಾಂ ಸರ್, ನೆಕ್ಸ್ಟ್ ಇದು ಆಂಧ್ರ ಪುಡಿ, ನಂದಿನಿ ಹೋಟೆಲಲ್ಲೆಲ್ಲ ಸಿಗುತ್ತಲ್ಲ. ಓ, ಅಂದ್ರೆ ತುಪ್ಪ ಹಾಕಿ ತಿಂತಾರೆ? ಡೈರೆಕ್ಟ್ ಆಗಿ ಅನ್ನಕ್ಕೆ ಬೇಕಾ, ದೋಸೆಗೆ ಬೇಕಾ, ನೀವು ಹೋಟೆಲಲ್ಲಿ ಹೋಗಿ ತಿನ್ನಬಹುದು. ಹೌದು, ಅಪ್ಪಪ್ಪ ಸೂಪರ್ ಆಗಿದೆ. ಸ್ವಲ್ಪ ಬಿಸಿ ಬಿಸಿ ಅನ್ನಕ್ಕೆ ಈ ಚಟ್ನಿ ಪುಡಿ ಹಾಕ್ಬಿಟ್ಟು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿದೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಎಷ್ಟು ವರ್ಷದಿಂದ ಇಲ್ಲಿ ಬರ್ತಿದ್ದೀರಾ ಸರ್? ನಾನು ಆಲ್ಮೋಸ್ಟ್ ಇದು ಓಪನ್ ಆದಾಗಿಂದ ಆಲ್ಮೋಸ್ಟ್ ವಿ ಆರ್ ದೇರ್ ಅಬೌಟ್ ಅ ಕಪಲ್ ಆಫ್ ಇಯರ್ಸ್. ದಟ್ ಡೇ ಐ ಸ್ಟೇ ಹಿಯರ್, ಕೆಳಗೆ ದೇರೋಡಲ್ಲೇ ಇರೋದು. ಓಕೆ, ನಿಮ್ಗೆ ಏನು ಇಷ್ಟ ಸರ್ ಇಲ್ಲಿ ಎಲ್ಲ? ಇಲ್ಲಿ ನಾನು ಅದೇ ಆಮ್ಲಾ, ಅದು ಹನಿ ಡಿಪ್ ಒಂದಿದೆ ಅದು, ಆಮೇಲೆ ಬೆಲ್ಲದ ಬರ್ಫಿ ಇದೆ, ಬೆಲ್ಲದ ಬರ್ಫಿ, ಆಮೇಲೆ ಬೋಟಿ, ಆಲ್ಮೋಸ್ಟ್ ಆಲ್ ದ ಐಟಮ್ಸ್ ಐ ಟೇಕ್. ಇಟ್ಸ್ ಕ್ವೈಟ್ ಗುಡ್. ಹೇಗಿದೆ ಸರ್ ಇಲ್ಲೆಲ್ಲ? ಎಲ್ಲ ಕಂಫರ್ಟಬಲ್, ಈಸ್ ಗುಡ್, ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ, ಈಸ್ ಕಂಫರ್ಟಬಲ್ ಅಂಡ್ ಗಿವ್ಸ್ ಅಸ್ ಜೀನಿಯನ್ ಮೆಟೀರಿಯಲ್. ಇಷ್ಟ ಆಗುತ್ತೆ ನಿಮಗೆ ಕ್ವಾಲಿಟಿ ಎಲ್ಲ? 100% ಇವ್ರ ಕಾಂಪಿಟೇಟರ್ ಒಂದು ಇದೆ, ಈ ಆಮ್ಲದೇ 108 ಅಂಗಡಿಗಳಿದೆ ಮುಂದೆ ಮನೆ ಹತ್ರ. ಕಮ್ ಹಿಯರ್ ಓನ್ಲಿ ಅಂಡ್ ಪರ್ಚೇಸ್. ಯಾವಾಗ್ಲೂ ಬರ್ತೀರಾ? ಹೌದು ಹೌದು ಹೌದು, ಮಂತ್ಲಿ ಒನ್ಸ್ ಬಂದು ಏನ್ ಬೇಕೋ ಐ ಪರ್ಚೇಸ್. ಕ್ವಾಲಿಟಿ ಇಸ್ ಗುಡ್, ಮೋಸ್ಟ್ ಇಂಪಾರ್ಟೆಂಟ್, ಒಳ್ಳೆ ಮನುಷ್ಯ. ಈ ಗಿವ್ಸ್ ವಾಟ್ ಈಸ್ ಏನಿದೆ ಅಂತ ಓಪನ್ ಆಗಿ ಹೇಳ್ತಾರೆ. ಅಂದ್ರೆ ಟೇಸ್ಟ್ ನೋಡಿ ನಿಮ್ಗೆ ಇಷ್ಟ ಆಗಿದೆ. ಮೋರ್ ಆಫ್ ಎಲ್ಲಾನು ನಿಮ್ಗೆ ಟೇಸ್ಟ್ ಇಂದ ಹಿಡಿದು ಕ್ವಾಂಟಿಟಿ, ಕ್ವಾಲಿಟಿ, ಎವ್ರಿಥಿಂಗ್. ಕಸ್ಟಮರ್ ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? 100% ಬಂದು ತಗೊಂಡು ಲೆಟ್ ದೆಮ್ ಎಂಜಾಯ್. ಮೋಸ್ಟ್ ಇಂಪಾರ್ಟೆಂಟ್, ನೀವು ಕೊಟ್ಟರೆ ದುಡ್ಡಿಗೆ ಮೋಸ ಮಾಡಲ್ಲ. ಹಿ ಗಿವ್ಸ್ ಅಸ್ ಜೀನಿಯನ್, ಇದು ಹೈಜಿನಿಕ್ ಆಗಿರುತ್ತೆ, ಹೈಜಿನಿಕ್ ಅಂಡ್ ಈಸ್ ಕಾಂಪಿಟೇಟಿವ್.
ಇವಾಗ ನಾನೇನು ತಗೊಂಡು ಇಲ್ಲೇ ಮುಂದಾಗಡೆ ರೋಡಲ್ಲಿ ನಾಳೆ ಐ ಡೋಂಟ್ ವಾಂಟ್ ಟು ಮೆನ್ಷನ್ ದಿ ನೇಮ್ ಆಫ್ ದಿ ಶಾಪ್ಸ್, ಅಲ್ಲಿ 100 grams ದಿ ಚಾರ್ಜ್ ವಾಟ್ ಹಿ ಚಾರ್ಜಸ್. ಇವಾಗ ಈ ಗೇಮ್ ಫಾರ್ 150-60 rupees ಹಂಗೆ, ಅಲ್ಲಿ 100 grams ಇಟ್ ಟೇಕ್ಸ್ ಅಬೌಟ್ 75-80 rupees. ಮೋಸ್ಟ್ ಇಂಪಾರ್ಟೆಂಟ್ ಹಿ ಸ್ಪೀಕ್ಸ್ ಜಿನಿಯನ್ಲಿ, ದಟ್ ಈಸ್ ಇಂಪಾರ್ಟೆಂಟ್. ನನಗೆ ಮೆಟೀರಿಯಲ್ ಗೊತ್ತಾಗಲ್ಲ, ಮನುಷ್ಯರು ನೋಡ್ತೀವಿ ಅವ್ರ ಹತ್ರ ವೇವ್ ಲೆಂತ್ ಅಲ್ಲಿ ಆದ್ರೆ, ನಾಟ್ ಓನ್ಲಿ ಹಿಯರ್ ಎನಿವೇರ್ ಎನಿಥಿಂಗ್ ಐ ಪರ್ಚೇಸ್ ಐ ಗೋ ಅಂಡ್ ಮೀಟ್ ದಿ ಪೀಪಲ್. ಯಾರು ಜಿನಿಯನ್ ಆಗಿ ಮಾತಾಡ್ತಾರೋ ಅವ್ರನ್ನ ನಂಬ್ತೀವಿ, ಅವರೇ ಮೋಸ ಮಾಡಿದ್ರೆ ವಿ ಕಾಂಟ್ ಹೆಲ್ಪ್ ಇಟ್, ಅವರೇ ಮೋಸ ಮಾಡಿದ್ರೆ. ಸೊ ಐ ಫೀಲ್ ಈಸ್ ಕಂಫರ್ಟಬಲ್ ಅಂಡ್ ಕಾಂಪಿಟೇಟಿವ್, ಸಂತೋಷ. ನಮಗೆ ಹೈ ಫೈವ್ ಇದೆಲ್ಲ ನಾಟ್ ನೆಸೆಸರಿ, ಅಂದ್ರೆ ಬಾಯಿ ತುಂಬಾ ಮಾತಾಡ್ತಾರೆ ಮನುಷ್ಯ, ಅದು ಇಂಪಾರ್ಟೆಂಟ್. ಈ ಕಾಲದಲ್ಲಿ ಬಾಯಿ ತುಂಬ ಯಾರು ಮಾತಾಡಲ್ಲ, ಟೈಮ್ ಇಲ್ವಲ್ಲ, ದುಡ್ಡಿದೆ ಟೈಮ್ ಇಲ್ಲ. ಹೌದು ಸರ್, ಮಾತಾಡ್ಬೇಕು, ಯುವರ್ 100% ಮನಸ್ಸಿದ್ದಂಗೆ ಮಾದೇವ ಅಂತ ಗಾದೆನೇ ಇದೆ. ನಾನು ಐ ಆಮ್ ರಿಟೈರ್ಡ್ ಫ್ರಮ್ SBM, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇವಾಗ ಇಲ್ಲ, ಅಷ್ಟವಾಯ್ ಇವಾಗ SBI ಆಗಿದೆ. ನಾನು ಐ ವಾಸ್ ದೇರ್ ಆಸ್ ಅ ಕ್ಲರ್ಕ್, ಬಟ್ ಆಕಾರ ನೋಡಿ ಎಷ್ಟೇ ದಿನ ಅದೇ ನಾನು ಐ ವಾಸ್ ಅಬೌಟ್ ಟು ಟೆಲ್ ಯು ದ ಸೇಮ್ ಥಿಂಗ್, ದೇ ಥಿಂಕ್ ಮೀ, ನಾನು ಮೈಸೂರು ಬ್ಯಾಂಕ್ ಅನ್ನೋ ನಂಬಲ್ಲ, ಆಟೋಮೆಟಿಕ್ ಎಷ್ಟೋ ಜನ ದೇ ಗಿವ್ ಸಲ್ಯೂಟ್ ಮೀ ಆಲ್ಸೋ ಆಸ್ ಇಫ್ ಅನ್ ಇನ್ಸ್ಪೆಕ್ಟರ್ ಆರ್ ಅನ್ ಆರ್ಮಿ ಪರ್ಸನ್, ಲಾಟ್ ಆಫ್ ಪೀಪಲ್. ಅದು ಶಿವನಿಚ್ಛೆ, ಅವನು ದೇವರು ಕೊಟ್ಟರು ವರದಾನ, ದೇವರು ಕೊಟ್ಟರು ವರದಾನ. ಥ್ಯಾಂಕ್ ಯು ಸರ್, ರಿವ್ಯೂ ಕೊಟ್ಟಿದ್ದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇವಾಗ ಏನಾದರೂ ಒಂದು ಪ್ರಾಡಕ್ಟ್ ತೊಗೊಳ್ತೀನಿ ಅಂತ ಅಂದರೆ ಸ್ಟಾರ್ ರೇಟಿಂಗ್ ನೋಡಿ ತೊಗೊಳ್ತೀರಾ ಅಲ್ವಾ? ಇವಾಗ ಕಸ್ಟಮರೇ ಇಲ್ಲಿಗೆ ಬಂದಿದ್ದಾರೆ, ಅವರು ಇಲ್ಲಿ ಕಾಮನ್ ಕಸ್ಟಮರು, ಸೊ ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ನ ಕೇಳೋಣ, ಬನ್ನಿ. ನಮಸ್ಕಾರ. ಎಷ್ಟು ವರ್ಷದಿಂದ ತೊಗೊಳ್ತಾ ಇದ್ದೀರಾ ಸರ್ ಇಲ್ಲಿ? ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಈ ಅಂಗಡಿ ಓಪನ್ ಅಂದರೆ? ನಾವು ಆ್ಯಕ್ಚುಲಿ ನಾವು ರೆಗ್ಯುಲರ್ ಇಲ್ಲೇ ಇರ್ತೀವಿ, ನಾವು ರೆಗ್ಯುಲರಿಗೆಲ್ಲ ಇಲ್ಲೇ ತೊಗೊಳೋದು. ಅದು ಮಾಮೂಲಿ ಈ ಚಟ್ನಿ ಪೌಡ್ರಿ, ಈ ನಮಗೆ ಪಿಕಲ್ಸ್ ಎಲ್ಲ ತುಂಬ ಚೆನ್ನಾಗಿರ್ತದೆ. ಓಕೆ. ಇನ್ನೊಂದೇನೆಂದರೆ ಫ್ರೆಶ್ ಆಗಿರುತ್ತೆ ಆ್ಯಕ್ಚುಲಿ, ಹಾಂ ಹಾಂ, ಟೇಸ್ಟಿ. ಫಸ್ಟ್ ಟೈಮ್ ಮಾಡ್ತಾರವರು ಎಲ್ಲರೂ ಸ್ಯಾಂಪಲ್ ಕೊಡ್ತಾರೆ, ತಿನ್ನಿ ತಿನ್ನಿ ತಿನ್ನಂತ ಎಲ್ಲ ತಿಂದ ಮೇಲೆ ನೀವು ಸ್ಯಾಟಿಸ್ಫೈಡ್ ಆದಮೇಲೆ ನೀವು ತೊಗೊಳ್ಬೋದು, ಇಲ್ಲಾಂದರೆ ನೀವು ಹೇಳ್ಬೋದು, ಓಪನ್ ಆಗಿ ಹೇಳ್ಬೋದು. ಅದರಿಂದ ಅಲ್ಲಿ ರೇಟು ಅಷ್ಟೇ ರೀಸನಬಲ್ ರೇಟು, ಆರಂಗ್ ಕಂಪೇರ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ರೇಟ್. ಆ್ಯಕ್ಚುಲಿ ನಮ್ಮ ನಾರ್ಮಲಾಗಿ ಎಲ್ಲ ಚಟ್ನಿ ಪೌಡರ್ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕ್ವಾಲಿಟಿ. ಅಕಸ್ಮಾತ್ ನಾವು ಏನೋ ಚೆನ್ನಾಗಿಲ್ಲ ಅಂದರೂ ಇಮಿಡಿಯೇಟ್ಲಿ ಅವ್ರು ಹೇಳ್ತಾರೆ ಇದು ಬೇಡಣ, ಈ ಥರ ತೊಗೊಂಡೋಗಿ, ಈ ಥರ ಅವರು ಸಜೆಷನ್ ಮಾಡ್ತಾರೆ. ನಾವೇನು ಅಂತೀವಿ, ಒಂದು ತೊಗೊಂಡೋಗಿ ಬರ್ತೀವಿ, ಅವ್ರು ಕೊಡೋ ಸಜೆಷನಲ್ಲಿ ಒಂದು 5 ಐಟಮ್ 6 ಐಟಮ್ ಮನೆಗಿಂತ ಏನು ಬೇಕೋ ಅದು ಬಿಟ್ಟು ಜಾಸ್ತಿ ತೊಗೊಂಡೋಗ್ತದೆ, ಜಾಸ್ತಿ ತೊಗೊಂಡೋಗಿ. ಬಟ್ ಏನಂತೆ, ಟೇಸ್ಟ್ ಚೆನ್ನಾಗಿರ್ತದೆ. ಈಗ ಓಪನ್ ಆದರೆ ನಾವು ಇಲ್ಲೇ ತೊಗೊಂತಿರೋದು, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆಗಲಿ, ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ನಿಮ್ಗೆ ಇಷ್ಟವಾದಂಥ ಒಂದು ತಿಂಡಿ ಯಾವುದು ಸರ್ ಇಲ್ಲಿ? ಇಲ್ಲಿ ನಿಮಗೆ ಯುನೀಕ್ ಆಗಿ ಯಾವಾಗಲೂ ತೊಗೊಳ್ತೀನಿ ಅನ್ನೋದು ಯಾವುದು? ನಿಪ್ಪಟ್ಟು, ಕೋಡ್ಬಳೆ. ಓಕೆ. ಇವತ್ತೊಂದು ಸಣ್ಣ ಸಣ್ಣ ಚೋಸೆ ಇದೆ ಮೇಡಮ್, ಬಾಂಬೆ ಚೋಸೆ ಅಂತಾರೆ, ಅದು ಚೆನ್ನಾಗಿದೆ. ಓಕೆ. ಆಮೇಲೆ ಇದು ಅವಲಕ್ಕಿ ಇದನ್ನು ಮಾಡ್ತಾರೆ, ಅದು ಚೆನ್ನಾಗಿದೆ, ಒಂಪುಡಿ. ಅದು ಬಿಟ್ಟು ನಾನು ಮಿಕ್ಸ್ಚರ್ಸ್ ಎಲ್ಲ ರೆಗ್ಯುಲರ್ ತೊಗೊಂಡೋಗ್ತೀನಿ, ಅದೆಲ್ಲ ತುಂಬ ಚೆನ್ನಾಗಿದೆ. ಚಟ್ನಿ ಪುಡಿಗಳಲ್ಲಿ? ಚಟ್ನಿ ಪುಡಿಯಲ್ಲಿ ನಾನು ಹುಣ್ಸೆ ಚಟ್ನಿ ಅಂತ ಕೊಡ್ತಾರೆ, ಅದು ಅದು ಬಿಸಿ ಅನ್ನಕ್ಕೆ ಚಟ್ನಿ ಇದು ನೋಡಿ, ಈ ಐಟಮ್ ಇದೆಯಲ್ಲ ಹುಣ್ಸೆ ಚಟ್ನಿ, ಬಿಸಿ ಅನ್ನಕ್ಕೆ ತುಪ್ಪ ಕೊಟ್ಟು ತಿಂದರೆ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಯಾಕಂದ್ರೆ ನೀವು ಟ್ರೈ ಮಾಡಿ. ಪಿಕಲಲ್ಲಿ ಯಾವುದಿಷ್ಟು ಸರ್ ನಿಮಗೆ? ಪಿಕಲ್ಸಲ್ಲಿ ಗೋಂಗುರ ಅಂತ ಕೊಡ್ತಾರೆ ಮೇಡಮ್, ಗೋಂಗುರ ಅನ್ನು ಮತ್ತು ಬೆಳ್ಳುಳ್ಳಿದೊಂದಿದೆ, ಅದು ಎರಡು ಸಖತ್ತಾಗಿದೆ ಆ್ಯಕ್ಚುಲಿ. ಅವ್ರು ಪುಳಿಯೋಗರೆ ಮೇಡಮ್, ಈ ಮಾಮೂಲಿ ದೇವಸ್ಥಾನ ಮಾಡ್ತಾರಲ್ಲ ಸೇಮ್ ಮೇಲ್ಕೋಟೆ ತರ ಸೇಮ್ ಟೇಸ್ಟ್ ಆಕ್ಚುಲಿ, ಅಲ್ಲ ಹೇಳ್ತಾ ಎರಡು ಇದೆ, ಬಟ್ ಪುಳಿಯೋಗರೆ ರೆಗ್ಯುಲರ್ ಆಗಿ ನಮ್ಮ ಹೋಮ್ಮೇಡ್ ಐಟಮ್ಸ್ ಕೊಡ್ತೀನಿ. ಮೇಲ್ಕೋಟೆ ಅಂದ್ರೆ ಒಂದೊಂದು ಕಡೆ ಸಿಗುತ್ತೆ ದೇವಸ್ಥಾನ ಪ್ರಸಾದ, ಇದಾಗಿರುತ್ತೆ ಮೇಡಮ್, ಅದು ನಮಗೆ ತುಂಬಾ ಇಷ್ಟ. ಈಗ ನಾವು ಗಣೇಶನ ದೇವಸ್ಥಾನ ಇದೆಯಲ್ಲ, ಆ ಪುಳಿಯೋಗರೆ ತಿಂದು ಈ ಪುಳಿಯೋಗರೆ ತಿಂದ್ರೆ ಸೇಮ್ ಇರುತ್ತೆ ಆಕ್ಚುಲಿ, ಅಷ್ಟು ಕ್ವಾಲಿಟಿ ಚೆನ್ನಾಗಿರುತ್ತೆ. ಸ್ಯಾಟಿಸ್ಫೈಡ್ ಸರ್ ಇಲ್ಲಿಗೆ? 100% ಸ್ಯಾಟಿಸ್ಫೈಡ್ ಮೇಡಮ್, ಚೆನ್ನಾಗಿದೆ ಕ್ವಾಲಿಟಿ. ಮೈನ್ ಅಂದರೆ ನಮಗೆ ರೀಸನಬಲು, ಹತ್ರ ಕ್ವಾಲಿಟಿ ಚೆನ್ನಾಗಿರುತ್ತೆ, ಅದರಿಂದ ಧೈರ್ಯ ತೊಗೊಬೋದು, ಚೆನ್ನಾಗಿದೆ. ಇನ್ನೊಂದು ಅಂದರೆ ಕಸ್ಟಮರ್ ಕೇರ್ ತುಂಬ ಮುಖ್ಯ, ಅವರಿಗೆ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಆಕ್ಚುಲಿ, ಅದು ಇಂಪಾರ್ಟೆಂಟ್, ಅದು ತುಂಬ ಮುಖ್ಯ, ತುಂಬ ಚೆನ್ನಾಗಿ ಇಂಪಾರ್ಟೆಂಟ್ ಕೊಡ್ತಾರೆ ಆಕ್ಚುಲಿ, ಅದು ನಮಗೆ ಒಂಥರ ಖುಷಿ. ಇಲ್ಲಿ ಬಂದು ತೊಗೊಳಕ್ಕೆ ಏನು ಖುಷಿ ಅಂದರೆ ಇದೊಂದು ರ್ಯಾಪ್. ಥ್ಯಾಂಕ್ ಯು, ಥ್ಯಾಂಕ್ಸ್. ಓಕೆ. ಅದು ಒಳ್ಳೆ ಟೇಸ್ಟ್ ಎಲ್ಲ ಹೇಗಿರುತ್ತೆ ಸರ್? ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟವಾದಂತ ಇಲ್ಲಿ ಯೂನಿಕ್ ಆಗಿ ಒಂದು ಯಾವ್ದಾದ್ರು ಒಂದು ಇಷ್ಟ ಅಂತಂದ್ರೆ ಯಾವ ತಿಂಡಿ ಸರ್?
ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಅಂದ್ರೆ ಕಸ್ಟಮರ್ ಬಂದು ತಗೊಂಡು ಹೋಗ್ಬೋದು. ಉಪ್ಪಿನಕಾಯಿ ಓಕೆ. ಒಂದೊಂದು ಡಿಫ್ರೆಂಟ್ ಆಗಿದೆ. ಬಾಯಿಗೆ ಹಾಕ್ತಿದಂಗೆ ಆ ಫ್ಲೇವರ್ ಎಲ್ಲ ಸಕದಾಗ ಬರ್ತಾ ಇದೆ. ಏನೇನು ಹಾಕಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಸಕದಾಗಿದೆ. ಬಿಸಿ ಬಿಸಿ ಅನ್ನತ್ತೆ ಚಟ್ನಿ ಪುಡಿ ಹಾಕ್ಬಿಟ್ಟು ತುಪ್ಪ ಹಾಕೊಂಡ್ ತಿಂತಾ ಇದೆ. ಆರ್ ಕೆಜಿ ರೈಸಿಗೆ ಇಷ್ಟು ಬಜ್ಜು ಸಾಕಾಗತ್ತೆ. ಹೋದ ಸಲ 5,000 ರೂಪಾಯಿ ನಾನು ತಗೊಂಡಿದ್ದೆ ಅಂದ್ರೆ ಯೋಚನೆ ಮಾಡಿ. ಫಸ್ಟ್ ಟೈಮ್ ಸಾರ್ ಬಂದಾಗ ಮೇಡಮ್ ಹಿಂಗೆ ನನಗೆ ಸಾರ್ ಯಾರು ಏನು ಎತ್ತ ಅನ್ನೋ ಪರಿಚಯ ಇರಲಿಲ್ಲ. ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಆ ಫ್ರೆಂಡು ಇವರು ಎಲ್ಲ ಒಂದು 3-4 ಜನ ಅಂಗಡಿಗೆ ಬಂದರು. ಬಂದು ಎಲ್ಲ ನಾನೇನು ಶಾಂಪಲ್ ಕೊಡ್ತೀನಿ ಕೊಡಿ ಸರ್, ನಾನು ಇಂಥದ್ದು ಕೊಟ್ಟರು ಯಾವುದು ಬೇಡ, ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಪ್ಲಸ್ ಇವ್ರ ಕಡೆಯಿಂದ ಒಂದು 20-30 ಜನ ಫ್ರೆಂಡ್ಸ್ಗಳೇ ಬಂದಿದ್ದಾರೆ. ಕಸ್ಟಮರ್ ಸಪ್ರೇಟು, ಇವ್ರ ಜೊತೆ ಇದ್ದಂಥವ್ರು, ಮತ್ತೆ ಇವ್ರು ಹೇಳಿದ ಸಾರ್ ಯಾರ್ದಾರ ಇನ್ನೊಬ್ಬರಿಗೆ ಹೇಳಿದ್ದಂಥವ್ರು, ಮತ್ತೆ ಆ ಫ್ಯಾಮಿಲಿ ಯಾರ್ದಾರ ಹೇಳಿದಾಗ ಅಂಥವರೆಲ್ಲ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಸಾರ್ ಬಗ್ಗೆ ಹೇಳಬೇಕು ಅಂದ್ರೆ, ಉಪ್ಪಿನಕಾಯಿ ಎಷ್ಟು ವೆರೈಟಿ ಇದೆ ಅಷ್ಟು ವೆರೈಟಿನೂ ತಗೊಂಡಿದ್ದಾರೆ. ಬಿಡ್ಲಿಲ್ಲ ಅದು ಆನಿಯನ್ ಚಟ್ನಿ ಹಾಕ್ಬೋದು, ಎಣ್ಣೆ ಉಪ್ಪಿನಕಾಯಿ ಹಾಕ್ಬೋದು. ಮತ್ತೆ ನಾನು ಸಾರ್ ನಮ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಾಗ್ಲೂ ಕೂಡ ಕೇಳಿದೆ, ಸರ್ ಉಪ್ಪಿನಕಾಯಿ ಎಲ್ಲ ಎಷ್ಟು ತಿಂಗಳು ಇಟ್ಕೊಂಡಿದ್ದೀರಿ ಅಂತಾನು ಕೂಡ ಕೇಳಿದೆ. ಯಾಕಂದ್ರೆ ನಮ್ಗದು ಗೊತ್ತಾಗ್ಬೇಕು, ಅದ್ರ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ, ಇಲ್ಲ ಅವ್ರಿಗೆ ಯಾವ್ದಾದ್ರು ಇಷ್ಟ ಆಗ್ಲಿಲ್ವಾ. ಕಸ್ಟಮರ್ನ ಕೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಹಾಗ ಅನ್ಕೊಂಡು ಸಾರನ್ ಕೇಳಿದಾಗ್ಲೂ ಕೂಡ ಏ ಇಲ್ಲಪ್ಪ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡು ಈಗಾಲೇ ಒಂದು 5-6 ಸಲ ಮೇಲ್ ಬಂದಿದ್ದಾರೆ. ಅಂದ್ರೆ ನನ್ನ ಒಂದು ಇದ್ರ ಪ್ರಕಾರ ತುಂಬಾ ಸಲ ಬಂದು ತಗೊಂಡೋಗಿದ್ದಾರೆ. ಜಸ್ಟ್ ಆದ್ರೂ ಕೂಡ ನಾನು ಅಂಗಡಿನಲ್ಲಿ ಇದ್ದಾಗ್ಲೂ ಕೂಡ ಒಂದು 5-6 ಸಲ ಬಂದು ಅದು 1,000 ಅಲ್ಲ 5,000 ರೂಪಾಯಿ ಐಟಮ್ಸ್ ಪರ್ಚೇಸ್ ಮಾಡಿದ್ರು. ಅವತ್ತು ಆ ಫ್ರೆಂಡ್ಸ್ಗಳಿಗೂ ಕೂಡ ಕೊಡಿಸಿದ್ರು, ಸಾರೇ ಕರ್ಕೊಂಡು ಇಂತಿಂತ ಐಟಮ್ಸ್ ಎಲ್ಲ ಚೆನ್ನಾಗಿರುತ್ತಪ್ಪ, ನಿಮ್ ಮನೆಯಲ್ಲಿ ಯಾರು ಇಲ್ಲ ಅಂದಾಗ ಒಂದು ರೈಸ್ ಮಾಡ್ಕೊಂಡ್ಬಿಟ್ರೆ ಚಟ್ನಿ ಪುಡಿ ತಗೊಂಡೋದ್ರು ಕಲ್ಸ್ಕೊಂಡು ತಿನ್ಬಹುದು. ಆ ತರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಪರ್ಚೇಸ್. ಒಂದ್ 28 ಕೆಜಿ ಕಡಿಮೆ ಆಗ್ತಿದ್ದೀನಿ ಸರ್, ಖಂಡಿತವಾಗಿ ಸರ್. ಇಲ್ಲ ಬಿಡಿ ಸರ್, ಆ ತರ ಎಲ್ಲ ಇದ್ದೀವಿ ಪಾಪ, ಮತ್ತೆ ನೀವು ಬರ್ತಿರ್ಲಿಲ್ಲ ಹಾಗೆ ಹೇಳ್ಬೇಕು ಅಂದ್ರೆ. ಸರ್ ಇಲ್ಲಿ ಏನಂದ್ರೆ ಐಟಮ್ಸ್ ತುಂಬಾ ಚೆನ್ನಾಗಿ ಇಷ್ಟ, ನಾವು ಒಂದೇ ಕಡೆ ಅಲ್ಲ ಎಲ್ಲ ಕಡೆ ತಿಂದಿದ್ದೀನಿ, ವಿಡಿಯೋ ಮಾಡಿಲ್ಲ ಅಲ್ವೇ. ಬಟ್ ನಾನು ಏನಕ್ಕೆ ವಿಡಿಯೋ ಮಾಡಿದ್ದೀನಿ ಅಂದ್ರೆ ಈ ಟೇಸ್ಟ್ ನಂಗೆ ನಿಜವಾಗ್ಲೂ ಇಷ್ಟ ಆಯ್ತು ಸರ್. ಇದಾಗ್ಬಿಟ್ಟೆ ಈಗ ನಾನು ಆಕ್ಚುಲಿ ಅವತ್ತು ಬಂದು ವಿಡಿಯೋ ಮಾಡಿಲ್ಲ, ಫಸ್ಟ್ ಪರ್ಚೇಸ್ ಮಾಡಕ್ ಬಂದು ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡ್ಬಿಟ್ರು. ಹೇಳ್ಬೇಕು ಅಂದ್ರೆ ನಾನು ಹೇಳ್ತಾನೆ ತಗೊಂಡಿದ್ದೆ, ಯಾಕಂದ್ರೆ ನನ್ಗೆ ಆ ಪುರಿ ಎಲ್ಲ ಇಷ್ಟ, ಫ್ಲೇವರ್ಡ್ ಪುರಿ. ಮತ್ತೆ ಕೆಲವೊಂದು ಐಟಮ್ಸ್ ಇದೆ, ಇನ್ನೊಂದು ತಗೊಂಡಿದ್ದೆ ಸರ್ ಅವತ್ತು ಇದಲ್ವ ತುಂಬಾ ಹೇಳ್ತಾ ಇದೀನಲ್ಲ ಉಪ್ಪಿನಕಾಯಿ, ನೀವು ಜಾಸ್ತಿ ಉಪ್ಪಿನಕಾಯಿ ಚಟ್ನಿ ಪುಡಿ ಇದು ನಮ್ಮ ಅಮ್ಮ ತುಂಬಾ ಇಷ್ಟ ಪಡ್ತಾರೆ. ಇದಕ್ಕಿಂತ ಇನ್ನೊಂದು ಮುದ್ದೆ ತರ ಬರುತ್ತೆ ನೋಡಿ, ಇನ್ನೊಂದು ತೋರಿಸಿದ್ರಲ್ಲ ಅಂಡಿ ಅಂತ ಕುಟ್ಟಿ ಮಾಡ್ತಾರಲ್ಲ, ಆ ಕನ್ಸಿಸ್ಟೆನ್ಸಿ ಯಾರು ಮಾಡಲ್ಲ ಯೂಶಲಿ. ಅದು ಮನೇಲಿ ಮಾಡ್ತಾರೆ, ಬಟ್ ಅಂಗಿಲ್ ಕೊಟ್ಟಿಲ್ಲ ಅಲ್ಲೂ. ಅದು ನಮ್ಗೆ ಯಾವಾಗ ಪರಿಚಯ ಆಗಿದೆ ಅಂದ್ರೆ ಬೀಟಲ್ಲಿ ಹೋದಾಗ ಒಬ್ರು ಮಾಡ್ತಿದ್ರು ಸರ್, ಅವ್ರು ಇಲ್ಲ ಈಗ, ಅವ್ರು ನಾರ್ತ್ ಕರ್ನಾಟಕ ಅವರು ಇಲ್ಲ ಇಲ್ಲಿ. ಸೊ ಅವ್ರು ಖಾಲಿ ಮಾಡ್ಕೊಂಡು ಹೋದ್ರು. ನಾನು ಆವಾಗಿಂದ ಶುರು ಮಾಡಿದ್ದೀನಿ ಸರ್, ಎಲ್ಲರೂ ಸಿಕ್ಕರೆ ಸಾಕು ಅಂತ ಎಲ್ಲಾನು ಕೇಳ್ತಾ ಇದ್ದೀನಿ. ನನ್ನ ಸರ್ಕಲ್ ಅಲ್ಲಿ ಇವತ್ತವರೆಗೂ ಎಲ್ಲ ಸಿಕ್ಕಿಲ್ಲ, ಇವ್ರ ಆಡಿಯಲ್ಲಿ ಮಾತ್ರ ಸಿಕ್ಕಿದೆ. ಸೊ ಅದಕ್ಕೆ ಅದನ್ನ ಪ್ಯಾಕ್ ಮಾಡಿಸ್ತಾ ಸರ್ ಪ್ಯಾಕ್ ಮಾಡಿಸ್ತಾ ಇದ್ದಂಗೆ ಸರ್, ಇದನ್ನ ಟ್ರೈ ಮಾಡಿ ಅದನ್ನ ಟ್ರೈ ಮಾಡಿ ಅದನ್ನ ಟ್ರೈ ಎಲ್ಲ ಹಾಕೊಂಡ್ರು ಎಲ್ಲ ಇಷ್ಟ ಆಯ್ತು, ಅದಕ್ಕೆ ಎಲ್ಲ ತಗೊಂಡ್ಬಿಡಿ ಇರ್ಲಿ ಅಂತ. ಸೂಪರ್ ಸೂಪರ್, ಅನ್ನ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಿದ್ರ ಇಲ್ಲ. ನೆಕ್ಸ್ಟ್ ಪಿಕ್ಕಲ್ ಐಟಮ್ಸ್ ಇದೆ ಸರ್ ನಮ್ಮಲ್ಲಿ, ಎರಳಿಕಾಯಿ ಉಪ್ಪಿನಕಾಯಿ ಅಂತೂ ತುಂಬಾ ಸ್ಪೆಷಲ್ ಆಗಿರುತ್ತೆ. ಎರಳಿಕಾಯಿ, ಹಂಪೆಕಾಯಿ, ಗ್ರೀನ್ ಚಿಲ್ಲಿ. ಹಂಪೆಕಾಯಿನಲ್ಲೂ ಹಾಕ್ತೀರಾ? ಸೂಪರ್ ಆಗಿರುತ್ತೆ ಮೇಡಮ್. ಒಂದು ಕಾಯಿ ಕೊಡ್ತೀನಿ ತಿನ್ ನೋಡಿ, ಅಲ್ಲೊಂದು ಬನ್ನ ಚಿಪ್ಸ್ ಕೊಡೋಣ. ನೈಟ್ ಏನೋ ಊಟ ಮಾಡಂಗಿಲ್ಲ, ಖಂಡಿತವಾಗ್ಲೂ ಮಾಡ್ಬೇಕು. ಒಂದೊಂದು ಕೊಡ್ತಿದ್ರೆ ಏನಾಗುತ್ತ, ಒಂದು ಆಳು ಗ್ಯಾಸ್ಟ್ರಿಕ್ ಆಗ್ಬೋದು ಮ್ಯಾಕ್ಸಿಮಮ್ ಅಂದ್ರೆ. ಸರ್ ಇವೆಲ್ಲ ನಾವು ಉಪ್ಪು ಜಾಸ್ತಿನೂ ಹಾಕಲ್ಲ, ಆಮೇಲೆ ರುಚಿ ಬೆಳೆಸಲ್ಲ, ನಾವೇ ಮನೆಯಲ್ಲಿ ಮಾಡಿ ಮಾರುವಂತಹ ಐಟಮ್ಸು.
ಫಸ್ಟ್ ಇಲ್ಲಿ ಕ್ವಾಲಿಟಿ ನೋಡಿ, ನಿಮ್ಗೆ ಇಷ್ಟ ಆಗಿಲ್ವ ಅದ್ರಲ್ಲಿ ಉಪ್ಪು ಖಾರ ಏನಾರ ಜಾಸ್ತಿ ಇತ್ತ ಇಲ್ಲ ಸ್ಮೆಲ್ ಬಂದಿತ್ತ ನನಗೆ ವಾಪಸ್ ತಗೋಬಂತೀನಿ, ನಿಮ್ ಅಮೌಂಟ್ ಬೇಕೋ ವಾಪಸ್ ಕೊಡ್ತೀನಿ. ಅಷ್ಟು ಎಕ್ಸಲೆಂಟ್, ಚೆನ್ನಾಗಿದ್ಯಾ? ಇದು ಹಂಪೆಕಾಯಿ ಮಿಡಿ ಆ ತರದೆಲ್ಲ ಬರುತ್ತಲ್ಲ, ಅದ್ರಲ್ಲೇ ಈ ನೆಲ್ಲಿಕಾಯಿ ಬರುತ್ತಲ್ಲ ಆ ತರದ್ರೇನೆ ಸಣ್ಣ ಸಣ್ಣ ಕಾಯಿ, ಇದು ದೊಂತಿರ ಕಾಯಿ ಹಾಕಲ್ಲ ನಾವು, ಎಳೆಕಾಯಿ ಹಾಕ್ತೀವಿ. ಹಾಗಾಗಿ ಈಗ ನಾರ ಅಂತ ಅನ್ನಿಸ್ತಾ ನಿಮ್ಗೆ? ಇಲ್ಲ ಇಲ್ಲ ಇಲ್ಲ, ಒಂದು ಒಂಚೂರು ನಾರಾಗ್ಲಿ ಇದಾಗ್ಲಿ ಅಂತಾರಲ್ಲ ಜಾಸ್ತಿ ಎಲ್ಲ ಕರೆಕ್ಟ್ ಇದೆ. ಸರ್ ನೀವೊಂದು ಟೇಸ್ಟ್ ಮಾಡ್ತೀರಾ, ನೀವೊಂದು ಟೇಸ್ಟ್ ಮಾಡ್ತೀರಾ? ಹಿಂಗಾಯ್ ಬೇಡ ಸರ್, ಬೇರೆ ಏನಾದ್ರೂ ಗ್ರೀನ್ ಚಿಲ್ಲಿ ಕೊಡ್ಲ? ಹಾ, ಗ್ರೀನ್ ಚಿಲ್ಲಿ ಕೊಡಿ. ಅದು ಗ್ಯಾಸ್ಟ್ರಿಕ್ ಅಲ್ವಾ? ಆದ್ರೆ ಅವರು ನಮ್ಮ ಚಿಪ್ಸ್ ಅಲ್ಲಿ ಡಿಪ್ ಮಾಡ್ಕೊಡ್ತಾರೆ, ಚೆನ್ನಾಗಿರುತ್ತೆ. ಹಾಗೆ ಬನಾನಾ ಚಿಪ್ಸ್, ಎಲ್ಲಾನೇ ಟೇಸ್ಟ್ ಮಾಡ್ತಾ ಇದ್ರೆ ಓ ಮೈ ಗಾಡ್. ಜನ ಫಸ್ಟ್ ಬಂದಾಗ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲಾ ಐಟಮ್ಸ್ ಈ ಮಿಕ್ಸರ್ಸ್ ಅವು ಎಲ್ಲ ಹೊರಗಡೆ ಸಿಗುತ್ತಪ್ಪ, ಈ ನಿಮ್ ಉಪ್ಪಿನಕಾಯಿ ಚಟ್ನಿ ಪುಡಿ ಮಾತ್ರ ಹೊರಗಡೆ ತಗೊಂಡ್ರು ಈ ರುಚಿ ಇರಲ್ಲ, ಈ ಕ್ವಾಲಿಟಿ ಇರಲ್ಲ ಅಂತ ಅಂತಾರೆ. ಅದಕ್ಕೆ ಫಸ್ಟ್ ಬಹುಶಃ ನಾವು ಚಿಲ್ಲಿ ಬನಾನಾ ಚಿಪ್ಸ್ ಜೊತೆ ಟ್ರೈ ಮಾಡ್ಬೇಕು ಅನ್ಸುತ್ತೆ, ಚೆನ್ನಾಗಿ ಕೂಡ್ಕೊಂಡು ಹೋಗುತ್ತೆ ಅದ್ರ ಜೊತೆ. ಗ್ರೀನ್ ಚಿಲ್ಲಿ ಅಂತ ಅನ್ಸೋದೇ ಇಲ್ಲ, ಕಾರಣ ಇಲ್ಲ. ತಿಂಗಳು ಬನಾನಾ ಚಿಪ್ಸ್ ತಗೊಳ್ಳಿ, ಬಟ್ ಗ್ರೀನ್ ಚಿಲ್ಲಿ ಬಂದು ಗಾರ್ಲಿಕ್ ತಗೊಂಡ್ರೆ ಮುಗಿದೈತೆ ನಿಮ್ ಕತೆ. ಹೆವಿ ಸ್ಪೈಸ್ ಇರುತ್ತೆ. ಗಾರ್ಲಿಕ್ ಗಾರ್ಲಿಕ್ ಗಾರ್ಲಿಕ ಗಾರ್ಲಿಕ್ ನೀರಿದೆ ಸರ್, ಕೊಡ್ತೀನಿ ಸರ್, ಅಲ್ಲೇ ಇದೆ ಒಂದು ಬಾಟಲ್ ಇದು ಕಳಿಸ. ವಾವ್, ಸಂಶಯನ ಇಲ್ಲ ಸರ್, ಚೆನ್ನಾಗಾಗುತ್ತೆ ಬಿಸ್ನೆಸ್. ಬಟ್ ರೀಚ್ ಆಗ್ತಿಲ್ಲ ಯಾಕಂದ್ರೆ ನಮಗೆ ಅವಾಗ ಸಬ್ಸ್ಕ್ರೈಬರ್ ಕಮ್ಮಿ ಇದ್ರು, ನಿಮ್ಮೇರ ರೀಚ್ ಆಗ್ಬೋದು. ಕ್ವಾಂಟಿಟಿ ಸ್ವಲ್ಪ ಚಿಕ್ಕದು ಕೊಡಿ ಸರ್, ಸೂಪರ್ ಆಗಿದೆ. ಒಂದೇ ಒಂದು ಹೇಳು, ಬೇರೆ ಏನು ಕೊಟ್ಟಿಲ್ಲ ನಿಮ್ಗೆ, ಅಟ್ ಲೀಸ್ಟ್ ಒಂದು ಮ್ಯಾಂಗೋ ಒಂದು ಬನಾನಾ. ಹಂಗೆ ಸ್ವಲ್ಪ ಸೆನ್ಸಿಟಿವ್ ಇದೆ ಅಲ್ಲ, ಸೇಮ್ ಆದ್ರೂ ತಿಂತಾ ಇದೀನಿ. ಇವತ್ತು ಲೆಮನ್ ಏನಾದ್ರು ತಿಂತೀರಾ ಮೇಡಮ್? ಹುಣಸೇಕಾಯಿ ತಪ್ಪು ನೋಡ್ತೀರಾ? ಚಟ್ನಿ ನೋಡಿ, ಸುಮ್ಮನೆ ಲೆಮನ್ ಜಸ್ಟ್ ಸ್ಮೆಲ್ ನೋಡಿ. ಇದಕ್ಕೆ ಒಂದಕ್ಕೆ ಹಾಕಿರೋ ಮಸಾಲನ್ನು ಕೂಡ ಇನ್ನೊಂದಕ್ಕೆ ಹಾಕಲ್ಲ, ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಒಂದು ಚೆನ್ನಾಗಿರುತ್ತೆ. ಆಮೇಲೆ ನಿಮ್ಗೆ ಇದ್ರಲ್ಲಿ ಅರಶಿನ ತುಂಬಾ ಒಳ್ಳೇದು ಹೆಲ್ತ್ ಗೆ, ಹಂಗೆ ಇರ್ಬೇಕು ಅಂದ್ರೆ ಗ್ರೀನ್ ಚಿಲ್ಲಿ ಲೆಮನ್, ಗ್ರೀನ್ ಚಿಲ್ಲಿ ಮ್ಯಾಂಗೋ ಸೂಪರ್ ಆಗಿರುತ್ತೆ. ಒಂದು ಕೊಡ್ಲಾ ತಿಂತೀರಾ ಇದನ್ನ? ಲೆಮನ್ ಮುಂಚೆನೆ ಸ್ಮೆಲ್ ಚೆನ್ನಾಗಿ ಚೆನ್ನಾಗಿದೆ ಸರ್, ಹೈಲಿ ರೆಕಮೆಂಡ್. ಮಾಗ್ಲಿ ಬೇರು ಖಾಲಿ ಆಗಿದೆ ಸರ್, ನೆಕ್ಸ್ಟ್ ಕೊಡ್ತೀನಿ. ಲಾಸ್ಟ್ ಟೈಮ್ ಇತ್ತಲ್ಲ? ಇರುತ್ತೆ, ಹಾ ಲಾಸ್ಟ್ ಟೈಮ್ ಇತ್ತು. ಈ ಸೊಗದ ಬೇರು ಮತ್ತೆ ಮಾಗ್ಲಿ ಬೇರು ಮಕ್ಳಿ ಬೇರು ಎಲ್ಲ ಒಳ್ಳೇದು. ಹೌದು, ನೀವು ಅದನ್ನೆಲ್ಲ ಮಾಡ್ತೀರಾ? ಹ್ಮ್, ಫಸ್ಟ್ ಟೈಮ್ ಕೇಳ್ತಾ ಇದು. ಬಿಯರ್ ಸಹ ಸಿಗುತ್ತೆ ಸರ್? ಹೌದಾ? ಹ್ಮ್, ಬಟ್ ಇವಾಗ ಪ್ಯೂರ್ ಅಂದ್ರೆ ಫುಲ್ ಅದೇ ಸಿಗ್ತಲ್ಲ ವಿಷಯಕ್ಕೆ ಸರ್, ಸೆನ್ಸಿಟಿವ್ ಇದೆ ಸರ್. ಏನಾಗಲ್ಲ ತಿಳಿಯೂರು ನಾ, ಅದಕ್ಕೆ ಇನ್ನೂ ಇದನ್ನ ಕಚ್ಚಾ ಇಲ್ಲ. ಮ್ಯಾಂಗೋ ಇನ್ನೂ ಇದೆ ಮ್ಯಾಂಗೋ. ಹೌದಾ? ಸೆನ್ಸರ್ ಬ್ರಷ್ ಮಾಡೋದು ಅದೇ, ಆದ್ರೂ ಸ್ವಲ್ಪ ಕ್ಯಾಲ್ಸಿಯಂ ಕಡಿಮೆ ಇರ್ಬೇಕನ್ಸುತ್ತೆ. ಮೋಸ್ಟ್ ಕುಡಿಯೋದ್ರೆ ಆರ್ ಕೆ ಜಿ ರೈಸ್ ಆಗುತ್ತೆ ನಿಮ್ಗೆ ಸರ್. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲಿ ಇರೋದು? ಆರ್ ಕೆ ಜಿ ರೈಸ್ಗೆ ಇಷ್ಟು ಗೊಜ್ಜು ಸಾಕಾಗುತ್ತೆ. ಗೊಜ್ಜು ಸಾಕಾಗುತ್ತೆ ನಿಮ್ಗೆ. ಹೊರಗಡೆ ಎಲ್ಲ ತಗೊಂಡ್ರೆ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಆಯಿಲ್ ಜಾಸ್ತಿ ಹಾಕ್ತಾರೆ. ನಾವೇನ್ ಮಾಡ್ತೀವಿ ಅಂದ್ರೆ ಆಯಿಲ್ ಹಾಕಲ್ಲ ನಿಮ್ಗೆ, ಆಯಿಲ್ ಕಮ್ಮಿ ಇರುತ್ತೆ, ಗೊಜ್ಜು ಜಾಸ್ತಿ ಇರುತ್ತೆ. ಈಗ ನೀವು ಇಷ್ಟು ಉಪ್ಪಿನಕಾಯಿ ನೋಡಿದ್ರಲ್ಲ, ಅಷ್ಟರಲ್ಲಿ ಈಗ ನಿಮ್ಗೆ ಮಸಾಲ ಜಾಸ್ತಿ ಇರುತ್ತೆ ಹೊರಗಡೆ ತಗೊಂಡ್ರೆ. ನಮ್ಮಲ್ಲಿ ಓಳ್ ಜಾಸ್ತಿ ಇರುತ್ತೆ, ಮಸಾಲ ಕಮ್ಮಿ ಇದೆ, ಅದೊಂದಕ್ಕೆ ಕಸ್ಟಮರ್ಸ್ ಹುಡಿಕೊಂಡ್ಬರ್ತಾರೆ, ಯಾಕಂದ್ರೆ ಓಳ್ ಜಾಸ್ತಿ ಇರುತ್ತಲ್ಲ ಅಂತ. ಆಮೇಲೆ ನಾವು ಎಳ್ಳಿಕಾಯಿ ಎಲ್ಲ ಏನ್ ಮಾಡ್ತೀವಿ ಅಂದ್ರೆ ಹಾಸ್ ಹಾಕ್ತೀವಿ, ತೀರಾ ಹಣ್ಣಾಗಿರೋ ಕಾಯಿ ಹಾಕಲ್ಲ, ಎಳೆ ಕಾಯಿ ಹಾಕಲ್ಲ. ನೀಟಾಗಿ ತುಂಬಾ ಸ್ಪೆಷಲ್ ಆಗಿ ಅದನ್ನ ನೋಡ್ಬಿಟ್ಟು ನಾವೇ ಮಾಡಿಸೋದ್ರಿಂದ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ಸರ್.
ನ್ಯಾಚುರಲ್ ಟೇಸ್ಟ್ ಮಾಡಬಾರ್ದು ಸರ್. ಯಾಕಂದ್ರೆ ಏನಾಯ್ತು, ಹೋದ ಸಲ 5,000 ರೂಪಾಯಿ ನಾನು ತಗೊಂಡಿದ್ದೆ ಅಂತ ಯೋಚನೆ ಮಾಡಿ ಅಲ್ವಾ. ಅದೇನು ಟೇಸ್ಟ್ ಹಾಗೆ ಇದೆ, ಇವತ್ತಿಗೂ ಹಾಗೆ ಇದೆ, ಇನ್ನೂ ಚೇಂಜಸ್ ಇಲ್ಲ, ಇನ್ನೂ ಚೆನ್ನಾಗಿದೆ. ಪ್ಲೇವರ್ ಒಂಚೂರು ಕೊಡ್ಲ, ಇದು ಇದು ಖಾಲಿ ಮಾಡ್ಬಿಡ್ತೀನಿ ಸರ್. ಸ್ವಲ್ಪ ಸೆನ್ಸಿಟಿವ್ ಇದೆ ಅದಕ್ಕೆ. ಇಲ್ಲಿ ನನ್ ಪೂರ್ತಿ ಸೆನ್ಸಿಟಿವ್ ಇದೆ, ತಿಂತಾ ಇದ್ದೀನಿ. ಹೌದಾ ಬಿಡಿ, ಅಟ್ ಲೀಸ್ಟ್ ಯೂಸ್ ಆದ್ರೆ ಸಮಾಧಾನ ಆಗ್ತೀರ. ಅದೊಂದು ರಸಂ ಪುಡಿ, ರಸಮ ಸಾಂಬಾರು, ಇದು ಟೇಸ್ಟ್ ಮಾಡೋಕ್ಕಾಗಲ್ಲ, ಬೋಯ್ಲ್ಡ್ ಮಾಡ್ಬೇಕು ನೋಡಿ ಮೇಡಮ್. ರಸಂ ಪುಡಿ ಆಗ್ಲಿ, ಸಾಂಬಾರ್ ಪುಡಿ, ಇದೆಲ್ಲ ನಮ್ದೇ ಮಿಷಿನ್ಗಳಿದೆ, ನಾವೇ ಮನೆಯಲ್ಲಿ ಮಾಡಿ ಮಾರುವಂಥದ್ದು. ಪ್ಲಸ್ ಜನಕ್ಕೆ ಸ್ವಲ್ಪ ಖಾರ ಜಾಸ್ತಿ ಬೇಕಾ, ಖಾರ ಕಮ್ಮಿ ಬೇಕಾ, ಯಾವ ತರ ಕೆಳಗರು ಬೇಕಾದ್ರೆ ಮಾಡಿಸ್ಕೊಂಡು ತೊಂದರೆ ಏನಿಲ್ಲ. ಆಮೇಲೆ ಹಚ್ಚ ಖಾರದ ಪುಡಿ ಸಿಗುತ್ತೆ. ಅವ್ರೆ ಏನಾದ್ರೂ ಈಗ ಏನಾದ್ರು ಮನೆಯಲ್ಲಿ ಸಣ್ಣ ಪುಟ್ಟ ಐಟಮ್ಸ್ ನಾವೇ ಒಂದೊಂದು ಮಾಡ್ಕೊಂತೀವಿ, ಅದ್ರ ಖಾರದ ಪುಡಿ ಬೇಕಾದ್ರೂ ತಗೊಂಡೋಗ. ಅಂದ್ರೆ ಇಷ್ಟು ಕ್ವಾಂಟಿಟಿ ಬೇಕಂದ್ರೆ ಇವಾಗ ಸಾಂಬಾರ್ ಪುಡಿನೋ ಇನ್ನೊಂದು ಮತ್ತೊಂದು ಪುಡಿ ಕೇಳಿದ್ರೆ ಕ್ವಾಂಟಿಟಿ ಎಷ್ಟು ಕೇಳಿದ್ರು ಮಾಡಿಸ್ಕೊಡ್ತೀವಿ. ಖಾರದ ಪುಡಿ ಈ ತರದೆಲ್ಲ ಏನಾರ ಕೇಳಿದ್ರೆ ಅದು ಮಾಮೂಲಿ ನನ್ನ ಅಂಗಡಿನಲ್ಲಿ ಇರುತ್ತೆ, ಅದು ನಿಮ್ಗೆ ಎಷ್ಟು ಬೇಕಂದ್ರೆ ಅಷ್ಟು ಕೊಡ್ತೀವಿ. ಯಾವಾಗ ಏನ್ ಬೇಕಾದ್ರೂ ಸಿಗುತ್ತೆ. ಸರಿ, ಉಪ್ಪಿನಕಾಯಿ ಕೊಟ್ಬಿಟ್ಟು ಲಾಕ್ ಮಾಡ್ಬಿಟ್ಟಿದ್ರೆ ಸರ್, ಮಾತಾಡಕ್ ಆಗ್ತಿಲ್ಲ ನಂಗೆ. ಆಯ್ಲ್ ಇರ್ಕೊಂಡಿಲ್ಲ ಅಷ್ಟೊಂದು, ತೀರಾ ಆಯ್ಲು. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಡಿಫ್ರೆಂಟ್ ಆಗಿರುವಂತ ಐಟಮ್ಸ್ ಕೊಡ್ಬೇಕು ಸರ್. ಇವಾಗ ಎಲ್ಲಾ ಕಡೆ ಪಟ್ಟು ಮೂರ್ಬಡೆ ಎಲ್ಲಾ ತರನು ಸಿಗುತ್ತೆ. ನಾವೆಲ್ಲ ನಿಮ್ಗೆ ಹೊರಗಡೆ ಹೇಳ್ತಾರೆ ಅಷ್ಟು ಸಿಗುತ್ತಪ್ಪ ಇಷ್ಟು ಸಿಗುತ್ತೆ, ನಮ್ಮ ಹತ್ರ ಆತರ ಕ್ವಾಲಿಟಿ ಬಗ್ಗೆ ಇದಿರೋದಿಲ್ಲ. ಯಾವ್ದಕ್ಕೂ ಫಾರ್ಮ್ ಆಯ್ಲ್ ಹಾಕಲ್ಲ, ಎಲ್ಲ ರಿಫೈಂಡ್ ಆಯಿಲ್ ಸನ್ ಫ್ಲೋರ್ ಆಯಿಲ್ ಜಾಸ್ತಿ ಯೂಸ್ ಮಾಡೋದು. ಆಮೇಲೆ ಈ ತರ ನಿಮ್ಗೆ ಹಪ್ಪಳ ಸಂಡಿಗೆಗಳಲ್ಲಂತೂ ತುಂಬಾ ವೆರೈಟೀಸ್ ಇದೆ. ಅದು ಒಂದೊಂದೇ ಒಂದೇ ಈ ಕೊಟ್ರಲ್ಲ ಯಾವ್ದಾಗ ಕೊಡ್ಬೇಡಿ ಅಲ್ಲ, ಡಿಪ್ ಮಾಡಿ ಕೊಟ್ಟಿದ್ರಲ್ಲ ಹುಣಸೇಕಾಯಿ ತಪ್ಪು, ಹುಣಸೇಕಾಯಿ ಚೆನ್ನಾಗಿದೆ ಹಾನಿಯೊಂದೊಂದಿತ್ತು, ಖಾಲಿ ಆಗಿದೆ. ಮಕ್ಕಳು ಬ್ರೆಡ್ಗೆಲ್ಲ ಜಾಮ್ ತರ ನಿಂಚ್ಕೊಂಡ್ ತಿಂತಾರೆ. ಅಷ್ಟು ಅವ್ರ ಅಂದ್ರೆ ಹೇಳ್ತಾರೆ ಬಂದು, ಯಾ ನನ್ ಮಗ 3 ದಿವಸ ಖಾಲಿ ಮಾಡ್ಬಿಟ್ನಪ್ಪ, ಒಂದ್ ಪ್ಯಾಕೆಟೇ ಖಾಲಿ ಆಗೋಯ್ತು, ಒಂದ್ 2 ಪ್ಯಾಕೆಟ್ ಕೊಡಪ್ಪ ಅಂತ ಅಂತಾರೆ. ಈಗ ಖಾಲಿ ಆಗಿದೆ, ನಾಳೆ ಬರುತ್ತೆ ಅದು. ಹಾಗೆ ಹೇಳ್ಬೇಕು ಅಂದ್ರೆ ಇನ್ನೂ ಒಂದ್ ಕಸ್ಟಮರ್ಸ್ ನಮ್ಮ ಅಂಗಡಿಗೆ ಬಂದಿದ್ರು, ಒಂದು ಪ್ಯಾಕೆಟ್ ತಗೊಂಡೋಗಿ ಆ ಫ್ಯಾಮಿಲಿ ಬಂದೈತೆ. ಅಂದ್ರೆ ಅವ್ರ ಹೆಂಡತಿ ಮನೆ ಕಡೆಯವರು ಒಂದ್ 10-15 ಜನ ಬಂದಿದ್ದಾರೆ, ಚಪಾತಿಗೆ ಸ್ವಲ್ಪ ಸ್ವಲ್ಪ ಹಾಕಿದ್ದಾರೆ. ಅಷ್ಟು ಜನನು ದುಡ್ಡು ಕೊಡ್ತೀವಿ, ಹೋಗಿ ತಗೊಂಡ್ರಿ ಎಲ್ಲಿ ಸಿಗುತ್ತೆ ಅಂತ ಅಂದಿದ್ದಾರೆ. ಇವಾಗ ಅವ್ರ ಪಾಪ ದುಡ್ಡು ಇಸ್ಕೊಳಕ್ಕಾಗಲ್ಲ, ಎಲ್ಲ ನಾಗ್ಲಿದಿರು ಅತ್ತೆ ಆತರ ಇದ್ದಾಗ ಆಯಪ್ಪನೆ ಬಂದು ಸರ್ ಈ ತರ ಆಗಿದೆ, ಏನು ಹೊಸ ಐಟಮ್ ಕೊಡ್ಬೇಡಿ ನಮ್ಗೆ, ಹೋದ್ನ ಬೇಕಾದ್ರೆ ಹೊಸ ಐಟಮ್ ತಗೊಂಡೋಗ್ತೀವಿ, ಇದಷ್ಟು ಚೆನ್ನಾಗಿದೆಯಂತೆ ಸರ್ ಎಲ್ಲ ಒಂದೊಂದು ಹಾಕಿತ್ತು ಅಂತ ಅಂದ್ರು. ಕೊಡಿ ಸರ್ ಅಂತ ಅಂದ್ರು. ಅಷ್ಟೂ ಜನ ಕಸ್ಟಮರ್ಸ್ ಮತ್ತೆ ಬಂದಿದ್ರು, ಅವರೆಲ್ಲ ಒಬ್ಬೊಬ್ರು ಒಂದೊಂದ್ ಕಡೆ ಇರೋದು. ಹಾಗೆ ಹೇಳ್ಬೇಕಂದ್ರೆ ಕನಕಪುರ ಒಬ್ರು, ಅಲ್ಲಿವರ ಮನೆ ಪಾಪ 10 ಕಸ್ಟಮರ್ಸ್ ನಂಬರ್ ಇದೆ. ತಿರ್ಗಾ ಅಲ್ಲಿವರೆ ಇಲ್ಲಿ ಬಂದು ಕೊಡಿ ಸರ್ ಯಾವಾಗ್ಲೂ ನಾವು ಪಾಪ ಅವ್ರಿಗೆ ಹೇಳಕ್ಕಾಗಲ್ಲ, ನೀವಾದ್ರೂ ನಮ್ಗೆ ಇನ್ನೊಂದ್ 4 ಜನಕ್ಕಾದ್ರೂ ಇದಾಗುತ್ತೆ ಅಂತ 10 ಪ್ಯಾಕೆಟ್ ತಗೊಂಡೋಗ್ತಾರೆ. ಹಾಗಾಗಿ ಅದು ಐಟಮ್ಸ್ ಖಾಲಿ ಆಗಿದೆ ಅಂದ್ರೆ ಬೇರೆ ಐಟಮ್ ತಗೊಂಡೋಗಿದ್ರೆ ಇನ್ನು ಲಾಕ್ ಮಾಡ್ಬಿಡ್ತಾ ಇದ್ರೆ ಅವ್ರನ್ನ. ಅದಕ್ಕೆ ಒಂದ್ ಐಟಮ್ ಇನ್ನೊಂದ್ ವೇನೆ ಕೊಟ್ಟಿಡದ್ನಲ್ಲ, ಅದೇನಂದ್ರೆ ನಾವು ಅಮೌಂಟ್ ಕಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಈಗ ನಾನಂತೂ ಅಂಗಡಿನಲ್ಲಿ ಇಸ್ಕೊಂಡ್ಬಿಡ್ತೀನಿ, ಪಾಪ ನೀವು ತಗೊಂಡೋಗಿ ಬೇರೆಯವ್ರಿಗೆ ಕೊಡ್ತಾರೆ. ಸರ್ ಮೇಲ್ಕೋಟೆ ಅಂತ ಹೇಳಿದ್ರಲ್ಲ, ಮೇಲ್ಕೋಟೆಯಿಂದ ತರಿಸ್ತೀನಿ ಅಂತ ಅಂದ್ರೆ ಅಲ್ಲಿಂದ ಡೈರೆಕ್ಟ್ ರೆಡಿ ಆಗಿ ಇಲ್ಲ ತಗೊಂಡ್ಬರೋದು. ಹೌದು, ಅಲ್ಲಿಂದಾನೆ ನಮ್ಗೊಬ್ರು ಪರಿಚಯ ಇದ್ದವ್ರು ಇದ್ದಾರೆ, ಅವ್ರು ರೆಡಿ ಮಾಡ್ಬಿಟ್ಟು ನಮ್ಗೆ ಕಳ್ಸೋದಾ. ಇದ್ ನೋಡಿ ಮೇಡಮ್, ಬೇರೆ ಕಡೆ ನಿಮ್ಗೆ ಗಟ್ಟಿ ಇರುತ್ತೆ, ಆಗಿರುತ್ತೆ, ಹೀಗಿರುತ್ತೆ ಅಂತ ಅಂತಾರಲ್ಲ, ನಮ್ಮಲ್ಲಿ ತೀರ ತೆಳು ಇರುತ್ತೆ. ಹಾಗೆ ಹೇಳ್ಬೇಕು ಅಂದ್ರೆ ಅಷ್ಟು ಮಂದ ಇರೋದಿಲ್ಲ, ಮೆತ್ತಗಿರುತ್ತಪ್ಪ ಅಂತ ಅಂತಾರೆ. ಕ್ರಿಸ್ಪಿ ಆಗಿದೆ, ನಾವೇ ಮಾಡಿಸೋದ್ರಿಂದ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಒಂದ್ ಕಜ್ಜಾಯ ತಿಂತೀರ ಮೇಡಮ್ ಕೊಡ್ಲ? ಏನೋ ತಿಂತಾರೆ, ಪ್ರೋಟೀನ್ ನೋಡ್ತೀರಾ? ಇದು ಆಕ್ಚುಲಿ ನ್ಯಾಚುರಲ್ ಪ್ರೋಟೀನ್ ಬಾರ್ ಜನರಲ್. ಇದು ನೋಡಿ, ಇದೆಲ್ಲ ನಿಮ್ಗೆ ವರಮಹಾಲಕ್ಷ್ಮಿ ಟೈಮಲ್ಲಿ ಇಡುವಂತದ್ದು. ಕರ್ಜಿಕಾಯಿ ಆಗ್ಲಿ, ಕಜ್ಜಾಯ ಆಗ್ಲಿ, ಬೇಸನ್ ಲಾಡು ಆಗ್ಲಿ, ಕರ್ಜಿಕಾಯಿ ನೋಡಿ ಸರ್, ಕಡ್ಲೆಕಾಯಿ ಉಂಡೆ, ಬೇಸನ್ ಲಾಡು, ಅದೊಂದು ಹಂಟಿನ ಉಂಡೆ, ಹಂಟಿನ ಉಂಡೆ, ಬೇಸನ್ ಲಾಡು. ನಿಮ್ಗೆ ಇದೆಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ಇವಾಗ ಮನೇಲಿ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂತಂದ್ರೆ ಆರಾಮಾಗಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ನಿಮ್ ಹಿಂಭಾಗ ಒಂದು ಕೋರ್ ಬೆಳೆ ಇದೆ ತಗೊಳ್ಳಿ ಸರ್. ಡ್ರೈ ಫ್ರೂಟ್ಸ್ ಲಾಡು ಸರ್, ಡ್ರೈ ಫ್ರೂಟ್ಸ್ ಲಾಡು. ಏನ್ ಸರ್ ಇದು, ಏನ್ ಪ್ರೈಸ್? 180 ಸರ್, 450 ಗ್ರಾಮ್ಸ್ ಬರುತ್ತೆ. 450 ಗ್ರಾಮ್ಗೆ 180 ರೂಪಾಯಿ. ಇದು ನೋಡಿ, 1 ಕೆಜಿ ಬರುತ್ತೆ. 1/2 ಕೆಜಿ ಎಷ್ಟು ಸರ್ ಇದು? 180. ಸೊಳ್ಳೆ ಬರ್ತಿದ್ರು ಆತರ ಡಿಸೈನ್ ಮಾಡಿದ್ರೆ
ಹತ್ತು ಪೀಸ್ ಬರುತ್ತೆ. ದೊಡ್ಡ ಸೈಜು ಇರುತ್ತೆ ನಿಮ್ಗೆ, ಅದ್ರಲ್ಲಿ ಚಿಕ್ಕ ಸೈಜು ಇದೆ. ಇದು ಚಕ್ಲಿ 120-350 ಗ್ರಾಮ್ಸ್ ಬರುತ್ತೆ. ಚಕ್ಲಿ 350 ಗ್ರಾಮ್ಸ್ 190 ಕೊಡಿ, ಅದೊಂದು ಓಪನ್ ಮಾಡಿ ತೋರಿಸ್ತೀವಿ ಕೊಡಿ. ಇಲ್ಲ ಈಗ ಏನು ಓಪನ್ ಮಾಡ್ಬಿಡಿ ಸರ್, ನನ್ಗೆ ಬಂದಿದೆ ಸ್ವಲ್ಪ ತೋರಿಸಿದ್ರೆ ಗೊತ್ತಾಗ್ತದೆ. ಜಸ್ಟ್ ನೀವು ತೋರಿಸಿ ಸರ್, ಓಪನ್ ಮಾಡ್ಬಿಡಿ. ಏನು ನೋಡಿ ಸರ್, ಒಂದೆರಡು ಕಾರ್ಡು ನೀವು ನನಗೆ ಸಾಕು 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 ಸರ್. ಯಾವುದು ಓಪನ್ ಮಾಡಬೇಡಿ, ತೋರಿಸಿ ನಾಗ, ಯಾಕಂದ್ರೆ ಆ ಚಟ್ನಿ ಕೂಡಲೇ ನಿಮ್ಗೆ ಟೇಸ್ಟ್ ಗೊತ್ತಾಗುತ್ತೆ. ಓಪನ್ ಮಾಡ್ಬಿಟ್ರೆ ಆಮೇಲೆ ಎಲ್ಲ ಹಾಳಾಗಿ. ಏನು ತೊಂದರೆ ಇಲ್ಲ ಸರ್. ಇದು ಆಯಿಲ್ ಕಮ್ಮಿ ಬರುತ್ತೆ ಅದೊಂದು. ಇದೊಂದು ರೆಡ್ ರೈಸ್ ಇದೆ ತೋರಿಸ್ತೀವಿ. ಯಾವುದು ಆಯಿಲ್ ತಗೊಂಡ ಕನ್ವೆನ್ಷನ್ ಕೆಂಪಕ್ಕಿ ಪುರಿ ಅಂತ ಅಂದ್ಬಿಟ್ಟು ಸರ್, ಕೆಂಪಕ್ಕಿ ಪುರಿ ರೆಡ್ ರೈಸ್ ವಿತೌಟ್ ಆಯಿಲ್, ಆಯಿಲ್ ಬರೋದಿಲ್ಲ ಇದರಲ್ಲಿ. ಅದು ಮತ್ತೆ ಇದು ಬೆಂಡೆಕಾಯಿ ತಗೊಳ್ಳಿ. ಇದೆಯಲ್ಲಿ ಸರ್, ಇದೆ. ಇದು ಏರ್ ಅಂದ್ರೆ ಗಾಳಿನಲ್ಲಿ ಮಾಡುವಂತದ್ದು, ಅದಕ್ಕೆ ಸಪ್ರೇಟ್ ಮಿಷಿನ್ ಇದೆ. ತುಂಬಾ ಡಿಫ್ರೆಂಟ್ ಆಗಿದೆ. ಪುರಿನಾ ಇಲ್ಲ, ಬೆಂಡಿಫೈ. ಇದು ಬೆಂಡೆಕಾಯಿ ಡ್ರೈ ಇರೋದು. ಡ್ರೈ ಫ್ರೈ ಪ್ಯಾಕೆಟ್ ತೋರ್ಸಂಗಿಲ್ಲ ನೀವು ಕ್ಯಾಮ್ರಾದಲ್ಲಿ. ಹೌದು ಅಂದ್ರೆ ಅರ್ಥ ಆಗಿಲ್ಲ ಅಂತ ಅನ್ಕೊಂತೀನಿ ಮೇಡಮ್. ಇದು ಐಟಮ್ ಕಾಣಿಸ್ತಾ ಇಲ್ಲ. ರೊಟ್ಟಿ, ಜೋಳದ ರೊಟ್ಟಿ, ಇವೆಲ್ಲ ನಿಮ್ಗೆ ಆಯಿಲ್ ಬರೋದಿಲ್ಲ. ಸುಮ್ ಪಿಜಾ ಎಲ್ಲ ಆರ್ಡರ್ ಮಾಡ್ಕೊಂಡು ನಂತರ ತಪ್ಪ ಅಂದ್ರೆ ಆರಾಮಾಗಿ ನಾನು ಅವಾಗೇ ಅದನ್ನ ನೋಡಿದೆ. ರಾಗಿ ರೊಟ್ಟಿ ಇದಲ್ಲ, ರಾಗಿ ರೊಟ್ಟಿ ಹಾಗೆ ತಿನ್ಬೋದು ಇರುತ್ತೆ. ಸ್ವಲ್ಪ ಗಟ್ಟಿ ಇರುತ್ತೆ ಸರ್. ಇದೆ ಉಚ್ಚಲ್ ಚಟ್ನಿ ಇದೆ, ಇಲ್ಲ ಇದಲ್ಲ ನೋಡಿ. ರಾಗಿ ರೊಟ್ಟಿಗೆ ಉಚ್ಚಲ್ ಚಟ್ನಿ, ಉಚ್ಚಲ್ ಇದೆ, ಶೇಂಗಾ ಇದೆ ಸರ್. ಇದಕ್ಕೆ ಮೊಸರು ಹಾಕೊಂಡು ಫ್ಲಾಕ್ ಸೀಡ್ಸ್ ಡೈರೆಕ್ಟ್ ಆಗಿ ತಿನ್ಬೋದು ಹಾಗೆ. ಇಲ್ಲ ಮಾಮೂಲಿ ಶೇಂಗಾ ಚಟ್ನಿ ಪುಡಿ ಮೊಸರು ಬೆಸ್ಟ್ ಕಾಂಬಿನೇಷನ್ ಅದು. ಶೇಂಗಾ ಮೊಸರು ಸೂಪರ್ ಆಗಿ ಮೊಸರು ಬಡಿ ಎಲ್ಲರಿಗೂ ಸೂಪರ್ ಆಗಿ. ಹಂಗೆ ಇದೊಂದು ಎರಡು ಐಟಮ್ ನೀವು ಎಲ್ಲ ಇರ್ತೀವಿ, ಹಂಗೆ ತೋರಿಸ್ಬಿಡಿ. ಹಳೆ ಸಂಡಿಗೆ ಒಂದು, ಒಂದು ಅವಲಕ್ಕಿ ಸಂಡಿಗೆ. ಇದು ಜಸ್ಟ್ ಎಣ್ಣೆ ಗಣ್ಣೆ ಎಣ್ಣೆನೂ ಕೂಡ ಜಾಸ್ತಿ ತಗೊಳ್ಳಲ್ಲ. ಸಂಡಿಗೆ ಹೌದು, ಪೇಣಿ ಅಕ್ಕಿ ಪೇಣಿ ಸಂಡಿಗೆ ತರ ಬರುತ್ತೆ. ಇದು ಸಂಡಿಗೆನೇ, ಸಂಡಿಗೆ ತರ ಸಂಡಿಗೆನೆ ಎಣ್ಣೆಲಿ ಎಣ್ಣೆ ಲಾಸ್ಟ್ ಕರ್ಕೊಂಡು ತಿನ್ನುವಂಥ. ಇದಂತೂ ನಿಮ್ಗೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಮೇಡಮ್. ಅವಲಕ್ಕಿ ವಿತ್ ಸಬ್ಬಕ್ಕಿ ಸ್ವಲ್ಪ ಹಕ್ಕಿ ಲೈಟ್ ಆಗಿ, ಇದು ಮೂರು ಮಿಕ್ಸ್ ಇರುತ್ತೆ. ಒಂದ್ ಚೂರು ಗಟ್ಟಿ ಆಗಲ್ಲ, ಅದಕ್ಕೆ ನಾನು ನಿಮ್ಗೆ ಇನ್ನೂ ಒಂದ್ಸಲಿ ಹೇಳ್ತಾ ಇದೀನಿ, ತುಂಬಾ ಸಾಫ್ಟ್ ಆಗಿ ಕ್ರಿಸ್ಪಿ ಆಗಿ ಚೆನ್ನಾಗಿ ಬರುತ್ತೆ. ವಯಸ್ಸಾದವರು ಕೂಡ ತಿನ್ಬೋದು, ಅಲ್ಲಿಲ್ಲ ಅನ್ನೋರು ಕೂಡ ಬಾಯಿ ಮಾಡಿಕೊಂಡ್ರೆ ಕರ್ಕೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಾಗುತ್ತೆ ಇದು. ಯಾಕೆಂದ್ರೆ ಅದಕ್ಕೆ ಸ್ವಲ್ಪ ಸಬ್ಬಕ್ಕಿ ಹಾಕ್ತಿವಲ್ಲ ಗಟ್ಟಿ ಬರಲ್ಲ. ನಮ್ಮಜ್ಜಿ ಅಂದ್ರೆ ಮೈಸೂರಲ್ಲಿ ಒಬ್ಬರಿದ್ರು, ಅವರು ಬೆಣ್ಣೆ ಬಿಸ್ಕತ್ ತಿಂತಾ ಇದ್ರು, ಹಾಗೆ ಆಗಲ್ಲ ಅಂತ. ಇದನ್ನ ಮೋಸ್ಟ್ಲಿ ರೆಕಮೆಂಡ್ ಮಾಡ್ಬೋದು ಅಂತ ಖಂಡಿತವಾಗ್ಲಿ ಸರ್. ಶೋರ್. ಇದು ಬಂದು ಚಿರೋಟಿ ಅಲ್ವ ಸರ್? ಅದು ಬಾದಾಮ್ ಪುರಿ, ನೀವು ಮನೆಯಲ್ಲೇ ಡೈರೆಕ್ಟ್ ಬಾದಾಮ್ ಹಾಲು ಚಿರೋಟಿ ಬಾದಾಮ್ ಹಾಲು ಮತ್ತೆ ಬಾದಾಮ್ ಪುಡಿ. ಹೌದು, ಕಂಟೆಂಟ್ ಆಫ್ ದೇ ಇದೆ, ಎಲ್ಲ ನೋಡ್ತಾ ಇರ್ತಾರೆ. ಇದು ಚಿರೋಟಿ ಸಿಗಲ್ಲ. ಹೌದು, ಪೇಣಿ ಚಿರೋಟಿ ಎರಡೂ ಇರುತ್ತೆ. ಇದು ಇದೇನ ಹಪ್ಪಳ ಸರ್? ಇದು ಮಸಾಲ ಹಪ್ಪಳ ಅವಲಕ್ಕಿ. ಇದು ಒಂದೇ ಒಂಚೂರು ಗಟ್ಟಿ ಆಗಲ್ಲ, ತುಂಬಾ ದೊಡ್ಡದಾಗುತ್ತೆ. ಇವಾಗ ಏನ್ ಹಪ್ಪಳ ಇದೆ, ಇದಕ್ಕೆ ಎರಡರಷ್ಟು ಸೈಜ್ ಇರುತ್ತೆ. ಸ್ವಲ್ಪ ಲೈಟ್ ಖಾರ ಇರುತ್ತೆ, ಅಂತ ಹೆವಿ ಖಾರ ಬರೋದಿಲ್ಲ. ತುಂಬಾ ಡಿಫ್ರೆಂಟ್ ಖಾರ ಇದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಅಂತ ಹೆವಿ ಖಾರ ಇಲ್ಲ, ಲೈಟ್ ಆಗಿ ಸ್ವಲ್ಪ ಖಾರ ಇರುತ್ತೆ. ಇದೊಂದು ಮೊಸರು ಹಪ್ಪಳ ಇದೆ ತಗೊಳ್ಳಿ. ಅದು ಒಣಮೆಣಸಿನಕಾಯಿ ಜೊತೆ ಹಾಕ್ಬಿಟ್ಟಿರ್ತಾರಲ್ಲ, ಇದು ಒಂದು ಹಾಲಿಯನ್ ಹಪ್ಪಳ ಸುಟ್ಕೊಂಡು ತಿನ್ಬೋದು. ಖಾರ ಇರುತ್ತೆ, ಸ್ವಲ್ಪ ಖಾರ ಇರುತ್ತೆ. ಈರುಳ್ಳಿ, ಈರುಳ್ಳಿ ಕಾಳು ಹಪ್ಪಳ ಅದು ಇದೆ. ಅದು ಆಕ್ಚುಲಿ ಸುಟ್ಕೊಂಡು ತಿನ್ಬೋದು ಅಂತಂದ್ರೆ ನಮ್ಮ ಅಜ್ಜಿ ಮಾಡ್ತಾ ಇದ್ರು ಅದನ್ನ. ಹೌದಾ? ಹುರುಳಿ ಕಾಳು ಹಪ್ಪಳ. ಇದೇನಂದ್ರೆ ಹುಷಾರ್ ತಪ್ಪೋಗಿ ಒಂದು ಎರಡ್ ಮೂರು ದಿನ ಮಾತ್ರೆ ನಂಗೆ ಮಾರ್ಕೆಟ್ ಹೋಗಿದ್ರೆ ಮಾರ್ಕೆಟ್ ಆಗಿರುತ್ತಲ್ಲ ಅಂತವ್ರು ಸರಿ. ಹುರುಳಿ ಕಾಳು ಹಪ್ಪಳ ಇದೆ. ಹುರುಳಿ ಕಾಳು ಹಪ್ಪಳ ಲೇಬಲ್ ಕಡೆ. ಹಾ ಲೇಬಲ್.
ಮೊಸರಪ್ಪಳ ಇದೆ. ಮಜ್ಜಿಗೆ ಮೆಣಸಿನಕಾಯಿ ಸಿಗುತ್ತಾ? ಇದೆ ಮಜ್ಜಿಗೆ ಮೆಣಸಿನಕಾಯಿ ಚೆನ್ನಾಗಿರುತ್ತೆ. ನಿಮ್ಗೆ ಇದೆಲ್ಲ ಏನ್ ಮಾಡ್ತಾ ಇದ್ರೆ ಹೊರಗಡೆ ತುಂಬಾ ಜನ ಹೇಳ್ತಾರೆ ಸರ್, ನಿಮ್ಗೆ ಒಂದ್ ಪ್ಯಾಕೆಟ್ ಕೊಡ್ತೀನಿ, ಕಳಿ ಮಾಡಿ ನನಗೆ ಆಮೇಲೆ ಹೇಳಿ ಯಾವ ತರ ಇರುತ್ತೆ ಅಂತ. ಇಲ್ಲ ಸರ್, ಇದು ನೋಡಿದ್ರೆ ಗೊತ್ತಾಗುತ್ತೆ ಸರ್, ಇಲ್ಲ ಜಾಸ್ತಿ ಅಂತ ಇರುತ್ತೆ. ಆಮೇಲೆ ಉಪ್ಪು ನಿಮ್ಗೆ ತುಂಬಾ ಜಾಸ್ತಿ ಇರಲ್ಲ, ಲೈಟ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಷ್ಟು ಮಾತ್ರ. ಇಲ್ಲ ಇದರಲ್ಲಿ ಉಪ್ಪು ಜಾಸ್ತಿ ಇಲ್ಲ ನೋಡಿ. ಮೊಸರನ್ನು ಕಳೆಯಲ್ಲ ಹಿಂಗ್ ಅಲ್ಲಿಸ್ಬಿಟ್ರೆ ಕೆಳಗಡೆ ಗೊತ್ತಾಗುತ್ತೆ ಅಂತ. ಅಷ್ಟಿಲ್ಲ ಬಿಡಿ. ಇಲ್ಲ ಎಷ್ಟು ಸರ್ ಇದು ಪ್ರೈಸ್? 80 ರೂಪಾಯಿ ಸರ್. 80 ರೂಪಾಯಿ ಅಷ್ಟನಾ? 100 ಗ್ರಾಮ್ ಬರುತ್ತೆ ಸರ್. 100 ಗ್ರಾಮ್ ಇದೆ ಅಂದ್ರೆ ನಿಮ್ಗೆ ಲೈಟ್ ವೆಯ್ಟ್ ಜಾಸ್ತಿ ಮೆಣಸಿನ್ಕಾಯಿ ಜಾಸ್ತಿ ಬರುತ್ತೆ, ಕ್ವಾಂಟಿಟಿ ಜಾಸ್ತಿ ಬರುತ್ತೆ ಅಂದ್ರೆ ಅದು ಡ್ರೈ ಆಗಿರುತ್ತಲ್ಲ. ಹೌದು. ಇಲ್ಲ ಇರ್ತೀನಿ ನಾವು ಐಟಮು ಮತ್ತೆ ಎಲ್ಲ ಐಟಮ್ಸ್ ನಮ್ಮ ವೀಕ್ಷಕರು ತೋರಿಸ್ಬೇಕು. ಹೌದು, ಎಲ್ಲ ನಾವೇ ನೋಡ್ತಾ ಇದ್ದೀವಿ, ನಾವೇ ತಿಂತಾ ಇದೀವಿ, ತಿನ್ನಕೊಂಡಾಗಲ್ಲ. ಐಟಮ್ ಅಂದ್ರೂ ಸಬ್ಬಕ್ಕಿ, ಸಬ್ಬಕ್ಕಿ ಇಪ್ಪತ್ತು ಬೆಲ್ಲ ಕೊಬ್ಬರಿ ಬರ್ಫಿ ಎಲ್ಲಾರ್ಗಿಂತ ಜಾಸ್ತಿ ಆರ್ಗಾನಿಕ್ ಬೆಲ್ಲ ಹಾಕಿ ಯೂಸ್ ಮಾಡೋ ಚೆನ್ನಾಗಿದೆ ಸರ್. ಇದರಲ್ಲಿ ಆನೆಮನೆಯಲ್ಲಿ ಇದು ಶೇಂಗಾ ಸೇಮ್ ಆರ್ಗಾನಿಕ್ ಬೆಲ್ಲ ವಿತ್ ಶೇಂಗಾ. ಇದು ಸೂಪರ್, ಇದು ಸಾಫ್ಟ್ ಇರುತ್ತೆ, ಕಮ್ಮಿ ಇರುತ್ತೆ. ಶೇಂಗಾ ಇಲ್ಲಿದೆಯಲ್ಲ ಅದೇ ಸ್ವೀಟ್ ಅಲ್ವಾ? ಅದು ಬರ್ಕೊಂಬಿಡಿ, ನಾನು ಲಿಸ್ಟ್ ಹೇಳ್ತೀನಿ ಅವೆಲ್ಲ ಏನೇನು ಬೇಕು. ಸರ್, ನಮ್ದು ಮೇನ್ ಬ್ರಾಂಚ್ ಬಂದು ಮಲ್ಲೇಶ್ವರದಲ್ಲಿ ಇದೆ. ಮಲ್ಲೇಶ್ವರದಲ್ಲಿ ಚಿಕ್ಕಂದು ಒಂದು 50 ವರ್ಷದಿಂದ ಇದೆ. ಸಂಪ್ಯ ರೋಡಲ್ಲಿ ಒಂದಿದೆ, ಮತ್ತೆ 10th ಕ್ರಾಸ್ ಫುಡ್ ಕ್ಯಾಂಪ್ ಹೋಟ್ಲ್ ಅಂತ ಇದೆ, ಅಲ್ಲೂ ಒಂದಿದೆ. ನಾನು ಅವ್ರ ಮನೆಯಲ್ಲೇ ಬೆಳೆದಿದ್ದು, ಅವರು ನನ್ನನ್ನು ಪಾಪ ಮಗನ ಥರ ನೋಡಿಕೊಂಡು ಇದು ಮಾಡಿದ್ರು. ನನ್ನ ಒಂದು 15-18 ವರ್ಷ ಆದಮೇಲೆ ಈಗ ಇದು 3rd ಶಾಪು ಜಯನಗರದಲ್ಲಿ, ಒಂದು 4th ಪ್ಲಾಕ್ ಗಣೇಶ ಟೆಂಪಲ್ ಹತ್ರನೂ ಕೂಡ ನಿಯರ್ ಇಲ್ಲೇ ಮಾಡಿ ನನಗೂ ಒಂದು ಅಂಗಡಿ ಅವರೇ ಇಟ್ಕೊಟ್ಟಿದ್ದಾರೆ. ಈಗಲೂ ಹಾಗೆ ಹೇಳಬೇಕು ಅಂತ ಅಂದರೆ, ಈಗಲೂ ನಾನು ಅವ್ರ ಮನೆಗೆ ಹೋಗೋದಾಗಲಿ ಅವರೇ ನಮ್ಮ ಐಟಮ್ನೆಲ್ಲ ನಾವು ಅಲ್ಲಿಂದನೇ ಇಲ್ಲಿಗೆ ತೊಗೊಬಂದು ಮಾಡುವಂಥದ್ದು. ಅವ್ರೇನು ಮಾಡ್ತಾರೆ ಅಂದರೆ, ಮನೆಯಲ್ಲೇ ಎಲ್ಲ ಐಟಮ್ಸ್ ರೆಡಿ ಮಾಡಿಸಿ ಅವ್ರ ಮನೆಯಲ್ಲೇ ಉಪ್ಪಿನಕಾಯಿ ಈ ಚಟ್ನಿ ಪುಡಿಗಳು ಎಲ್ಲ ಮಂಜುನಾಥ್ ನಗರದಲ್ಲೇ ಆಗುತ್ತೆ. ಈಗಲೂ ಕೂಡ ಅವ್ರ ತಮ್ಮನೇ ಉಪ್ಪಿನಕಾಯಿ ಎಲ್ಲ ಹಾಕುವಂಥದ್ದು ಅವರೇ ಹಾಕಿ ಡೈಲಿ ನಮಗೆ ಇಷ್ಟಿಷ್ಟಿಷ್ಟು ಹೋಗುತ್ತೆ ಈ ಥರ ಈ ಥರ ಅಂತ ಅಂದ್ಕೊಂಡು ಪುಳಿಯೋಗರೆ ಆಗ್ಬೋದು, ಹುರುಳಿಕಾಯ್ದು ಆಗ್ಬೋದು, ಮಾವಿನಕಾಯಿ ಆಗ್ಬೋದು. ನಾನು ಹಳ್ಳಿ ಕಡೆಯಿಂದನೂ ಕೂಡ ಲೆಮೆನ್ ಆಗಲಿ, ನಾವು ನಮ್ಮ ತೋಟದಲ್ಲಿ ಕೂಡ ಈಗಲೂ ಬೆಳೆಸ್ತೀವಿ. ನಮ್ಮದು ಮಾದರಿ ಹತ್ರ ತೋಟನೂ ಕೂಡ ಇದೆ. ಆ ತೋಟದಲ್ಲಿ ಲೆಮೆನು ಮತ್ತು ಹುರುಳಿಕಾಯಿ, ಹುರುಳಿಕಾಯಿ ಎಲ್ಲ ನಿಮ್ಗೆ ಹೊರಗಡೆ ಏನಂದ್ರೆ ಈ ಗಜನಿಂದೆ ಥರ ಸಿಗುತ್ತೆ, ಆ ಗಜನಿಂದೆ ನಮ್ಗೆ ಅಷ್ಟು ರುಚಿ ಬರೋದಿಲ್ಲ. ನಾಟಿ ಹುರುಳಿಕಾಯಿ ಯೂಸ್ ಮಾಡ್ತೀವಿ, ಯಾಕೆಂದ್ರೆ ನಾಟಿ ಹುರುಳಿಕಾಯಿ ಸ್ವಲ್ಪ ರಸ ಬರುತ್ತೆ, ಫ್ರೆಶ್ ಆಗಿರುತ್ತೆ, ಫ್ರೆಶ್ ಆಗಿರುತ್ತೆ ಪ್ಲಸ್ ರಸ ಇರುತ್ತೆ. ಅದು ಒಂದು ವರ್ಷ ಆದ್ರೂ ನಮ್ಗೆ ಮಡಗಿದ್ರು ಕೂಡ ಕೆಡೋದಿಲ್ಲ. ಈ ಹಿಂದೆ ಎಲ್ಲ ಏನ್ ಮಾಡೋರು ಅಂದ್ರೆ ಜಾಡಿಲ್ ಮಾಡಿದವರು ಉಪ್ಪಿನಕಾಯಿ ಕೆಡಬಾರ್ದು ಅಂತ. ಈಗಲೂ ಕೂಡ ನಾವು ನಮ್ಮ ಮನೆಯಲ್ಲಿ ಅದೇ ತರ ಜಾಡಿಗಾತ್ ಮಾಡ್ತೀವಿ. ಸೂಪರ್. ಜಾಡಿಗಾತ್ ಮಾಡಿ ಅದನ್ನ ನಮ್ಗೆ ಯಾವಾಗ ಎಷ್ಟೆಷ್ಟು ಬೇಕೋ ಅಷ್ಟನ್ನ ಒಂದು 2-2 ಕೆಜಿ, 3-3 ಕೆಜಿ, 5-5 ಕೆಜಿ ನೋಡಿ, ನೀವು ಯಾವುದೇ ಹುಡುಕಿದ್ರು ಒಂದು ಅಂತ ತಗಬೇಕು ಅಂದ್ರೆ ಒಂದು 10 ಬಾಟ್ಲು ಸಿಗಲ್ಲ, ನಮ್ಮಲ್ಲಿ ಒಂದು 5-6 ಬಾಟ್ಲು ಸಿಗುತ್ತೆ. ಅದೇ ತರ ವೆರೈಟೀಸ್ ತುಂಬಾ ಇದೆ, ಗ್ರೀನ್ ಚಿಲ್ಲಿ, ಗಾರ್ಲಿಕ್, ಟೊಮೊಟೊ, ಆ ತರ ತುಂಬಾ ವೆರೈಟೀಸ್ ಇರುತ್ತೆ. ಅದ್ರಲ್ಲಿ ಎಲ್ಲದಕ್ಕಿಂತ ಒಂದು 7-8 ಐಟಮ್ಸ್. ಇವಾಗ ನಿಮ್ಗೆ ಹಂಪೆಕಾಯಿ ಏನಂದ್ರೆ ನಾವು ಕೊಳ್ಳೆಗಾಲದಿಂದ ತರಿಸ್ತೀವಿ, ನೀವು ಬೇರೆ ಕಡೆ ಬಂದು ಏನಾಗುತ್ತೆ ಅಂದ್ರೆ ನಾರ್ ಬರುತ್ತೆ ಹಂಪೆಕಾಯಿ. ನಮ್ಗೆ ಅಲ್ಲಿಂದ ತರಿಸಿದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಸಣ್ಣ ಕಾಯಿ ಕೊಡ್ತಾರೆ ಅಲ್ಲಿ. ಈ ತರ ಒಬ್ಬೊಬ್ರಿಗೆ ನಾವೆಲ್ಲ ಹೇಳಿರ್ತೀವಿ ಇಷ್ಟಿಷ್ಟು ಬೇಕು ನಮ್ಗೆ ಇಲ್ಲಿ ಮಟ್ಟಕ್ ಬೇಕು ಅಂತ. ಈ ಸಲ ಸೀಸನ್ ಅಲ್ಲಿ ಸ್ವಲ್ಪ ಕಮ್ಮಿ ಬಂದಿದೆ ಹಂಪೆಕಾಯಿ. ಇಲ್ಲಿಗೆ ನೋಡಿ, ಅದೇ ನೋಡಿದೆ, ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಈಗ ಹೊರಗಡೆ ತಗೊಂಡಿರ್ತಾರೆ ಕಸ್ಟಮರ್ಸ್ ಯಾರಾದ್ರೂ ತಿಂದಂತವ್ರು ಬಂದು ಹೇಳ್ತಾರೆ, ನಾರಿದ್ಯಪ್ಪ ನಮಗ್ ಬೇಡ ಅಂತ ಅಂತಾರೆ. ಅದಕ್ ನಾನೇನ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಶಾಂಪಲ್ ಕೊಡ್ತೀನಿ. ಶಾಂಪಲ್ ಕೊಟ್ಟು ಕೂಡ ಹೇಳ್ತೀನಿ, ಸರ್ ನಿಮ್ಗೆ ಹಂಪೆಕಾಯಿ ಮನೆಗೆ ತಗೊಂಡೋಗಿ ಒಂದ್ 4-5 ಪೀಸ್ ಯೂಸ್ ಮಾಡಿ. ಯೂಸ್ ಮಾಡಿ ನಿಮ್ಗೆ ಏನಾರ ಅದು ನಾರ್ ಅಂತ ಏನಾರ ಅನ್ಸಿದ್ರೆ, ಇಲ್ಲ ಉಪ್ಪು ಜಾಸ್ತಿ ಇದ್ರೆ, ಒಬ್ಬೊಬ್ರು ಉಪ್ಪು ಜಾಸ್ತಿ ಇದೆಯಪ್ಪ ಉಪ್ಪಿನಕಾಯಿ ಎಲ್ಲ ಉಪ್ಪು ಹಾಕ್ಬಿಟ್ಟು ಮಾಡ್ಬಿಡ್ತಾರೆ ಅಂತ ಅಂತಾರೆ. ಆ ತರ ಉಪ್ಪಿದ್ರು ನನ್ಗೆ ವಾಪಸ್ ತಗೊಬಂದು ಕೊಟ್ರೆ ಅವ್ರಿಗೆ ಬೇರೆ ಐಟಮ್ಸ್ ಬೇಕಾದ್ರೂ ಕೊಡ್ತೀನಿ. ಇಲ್ಲ ನನಗೆ ದುಡ್ಡೇ ಬೇಕಪ್ಪ ಅಂತ ಅಂದ್ರೆ ಅವ್ರಿಗೆ ಆ ಉಪ್ಪಿನಕಾಯಿಗೆ ಏನ್ ಚಾರ್ಜಸ್ ಕೊಟ್ಟು ನನ್ಗೆ ಕೊಟ್ಟು ಹೋಗಿದ್ದಾರೆ, ಆ ಉಪ್ಪಿನಕಾಯಿಗೆ ಎಕ್ಸಸ್ ಅಂದ್ರೆ ಅವ್ರ ಅಮೌಂಟ್ ಏನಿದೆ ಅದ್ರ ಅಮೌಂಟ್ ಬೇಕಾದ್ರೂ ಕಳ್ಸಿಕೊಡ್ತೀನಿ, ರಿಟರ್ನ್ ಇಲ್ಲೇ ಕೊಟ್ಬಿಡ್ತೀನಿ ಅವ್ರಿಗೆ. ಅದೇ ರೀತಿ ನಮ್ಮ ಚಟ್ನಿ ಪುಡಿಗಳು, ಸಾಂಬಾರ್ ಪುಡಿ, ರಸಂ ಪುಡಿ, ಪ್ರತಿಯೊಂದು ಕೂಡ ಎಲ್ಲ ಅದೇ ತರನೇ ಇರುತ್ತೆ. ಈ ಮಿಕ್ಸರ್ಸ್ ಇವೆಲ್ಲ ನಿಮ್ಗೆ ಎಲ್ಲಾ ಕಡೆನೂ ಸಿಗುತ್ತೆ, ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ.
ನಮ್ಮಲ್ಲಿ ಏನಪ್ಪಾ ಅಂದ್ರೆ ಈ ತರ ಉಪ್ಪಿನಕಾಯಿ ಚಟ್ನಿ ಪುಡಿ ಸಾಂಬಾರ್ ಪುಡಿಗಳೇ ತುಂಬಾ ಫೇಮಸ್. ನಾವೇ ಮಾಡೋದ್ರಿಂದ ನಮ್ದೇ ಮನೆಯಲ್ಲಿ ತಯಾರಿಸೋದ್ರಿಂದ ನಾವು ಹೊರಗಡೆ ಫ್ಯಾಕ್ಟ್ರಿ ಅಲ್ಲಿ ಇಲ್ಲಿ ತಂದು ಆ ತರ ಎಲ್ಲ ಏನಿಲ್ಲ. ಆ ಖಾರದ ಪುಡಿನು ಕೂಡ ನಾವೇ ಮಿಲ್ಗೆ ಹಾಕಿಸ್ಕೊಂಡು ನಾವೇ ಮನೆಯಿಂದ ತಗೋಬಂದು ನಾವೇ ಮಾಡೋ ಅಂಥದ್ದು. ನಿಮಗೆ ನೆಕ್ಸ್ಟ್ ಬೇಕಾದ್ರೆ ನಮ್ಮ ಮನೆಗೆ ಕರ್ಕೊಂಡೋಗಿ ಬೇಕಾದ್ರೆ ನಿಮಗೆ ಆ ಮಾಡೋ ರೀತಿ ನೀತಿ ವಿಧಾನನು ಕೂಡ ತೋರಿಸ್ತೀವಿ. ಯಾಕೆಂದ್ರೆ ನಾವೇನು ಜಾಸ್ತಿ ಲೇಬರ್ಸ್ನು ಕೂಡ ಇಟ್ಕೊಂಡಿಲ್ಲ, ಒಂದು 10 ಜನ ಲೇಬರ್ಸ್ ಇದ್ದಾರೆ, ಎಲ್ಲ ಲೇಡೀಸ್ ಕೂಡ ಮನೆಗೆ ಬಂದು ಹೋಗಿ ಮಾಡುವಂಥದ್ದು. ನಾವು ನಮ್ಮ ಮನೆಯಲ್ಲೇ ಮಾಡೋದ್ರಿಂದ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದಕ್ಕೆ ಒಂದೊಂದು ಮಸಾಲ ಇರುತ್ತೆ, ಬೆಳ್ಳುಳ್ಳಿಗೆ ಒಂದು ಮಸಾಲ ಇರುತ್ತೆ, ಸಾಸಿವೆ ಎಣ್ಣೆ ಯೂಸ್ ಮಾಡ್ತೀವಿ ಅದಕ್ಕೆ. ಅದೇ ಎಲ್ಲ ಉಪ್ಪಿನಕಾಯಿ ಮನೆಯಲ್ಲೇ ತಯಾರಿಸ್ತಾರೆ, ಪ್ರತಿಯೊಂದು ಕೂಡ ನಮ್ಮ ಮನೆಯಲ್ಲಿ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸರ್, ನೆಕ್ಸ್ಟ್ ನೀವು ಅಲ್ಲಿ ಬಂದ್ರೂ ಕೂಡ ನನ್ನ ಕಸ್ಟಮರ್ಸ್ಗೂ ಕೂಡ ಬೇಕಾದ್ರೆ ನಾನು ಎಷ್ಟೋ ಜನ ಕೇಳಿರ್ತೀನಿ, ನಮ್ಮ ಮನೆ ಬಂದು ಇಲ್ಲೇ ಮಂಜುನಾಥ್ ನಗರ ಏನ್ ಬೇರೆ ಕಡೆ ಏನಲ್ಲ ಅಲ್ಲೇ ನಿಮ್ಗೆ ಕರ್ಕೊಂಡೋಗಿ ತೋರಿಸ್ತೀನಿ. ಯಾಕೆಂದ್ರೆ ರಾಜಾಜಿನಗರ ಹೌದು, ಅಲ್ಲಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ, ಅದ್ರ ಹಿಂಭಾಗನೆ ಮನೆ. ಇವತ್ತಿಗೂ ಕೂಡ ಅಲ್ಲಿ ನಾನು ಹೇಳ್ತೀನಲ್ಲ, ನಮ್ಮ ಒಂದ್ 4 ಶಾಪ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಜಾಡಿಗೆ ಹಾಕಿ ಮಡಗಿದ್ದೀವಿ. ನಮ್ಗೆ ಯಾವಾಗ ಬೇಕೋ ಆ ಉಪ್ಪಿನಕಾಯಿ ತಗೊಂಡು ಮಸಾಲ ಹಾಕೊಂಡು ನಾವು ಅಂಗಡಿಗೆ ತಗೊಂಡ್ಬಿಡ್ತೀವಿ. ಒಂದು 3 ತಿಂಗಳು ಊರ್ಬೇಕು ಉಪ್ಪಿನಕಾಯಿ, ಇಲ್ಲ ಅಂದ್ರೆ ಅದು ನಮಗೆ ರುಚಿ ಸಿಗೋದಿಲ್ಲ. ಹೌದು, ಅದನ್ನ ಅದನ್ನ ಪ್ರೊಸೆಸಿಂಗಿಗೆ ನಾನು ಹೇಳದ್ನಲ್ಲ, ಇವಾಗ ನಮ್ಮ ಮಲ್ಲೇಶ್ವರ ನಮ್ಮ ಅಣ್ಣ ಇದ್ದಾರೆ ಅಂತ ಅಂದ್ಬಿಟ್ಟು ಅದನ್ನ ಅವ್ರ ತಮ್ಮ ನೋಡ್ಕೊಂತಾರೆ. ಪ್ರತಿಯೊಂದನು ಅವ್ರದು ಆ ಉಪ್ಪಿನಕಾಯಿ ಒಂದು ಹ್ಯಾಂಡ್ ಓವರೇನೆ. ನಮ್ಗಳಿಗೆಲ್ಲ ಉಪ್ಪಿನಕಾಯಿ ನಮ್ಮ ಮನೆಯಿಂದ ಉಪ್ಪಿನಕಾಯಿ ಚಟ್ನಿ ಪುಡಿ ಸಾಂಬಾರ್ ಪುಡಿ ರವೆ ಉಂಡೆ ಕರ್ಜಿಕಾಯಿ ಈ ಕಜ್ಜಾಯ ಆ 4 ಐಟಮ್ ಕೂಡ ಅಲ್ಲೇ ಮಾಡುವಂಥದ್ದೇ. ನಾವು ಇನ್ನು ಮಿಕ್ಕಿದ ಹಪ್ಪಳ ಸಂಡಿಗೆ ಎಲ್ಲ ನೆಲಮಂಗ್ಲ ಇದೆ, ಅಲ್ಲಿ ಒಂದು 2 ಮನೆ ಫ್ಯಾಮಿಲಿನೇ ಇದೆ, ಅವರು ಡೈಲಿ ನಮ್ಗೆ ಇಷ್ಟಿಷ್ಟು ಅಂತ ಒಣಗಿಸ್ಬಿಟ್ಟು ಅದು ಈ ಟೈಮಲ್ಲಿ ಸ್ವಲ್ಪ ಪಾಪ ಹಾಕ್ತಾ ಇಲ್ಲ ಮಳೆ ಜಿಡಿ ಇರೋದ್ರಿಂದ. ಬೇಸ್ಗೆಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕೂಡ ಮಾಡಿ ಮಾಡಿಕೊಂಡ್ಬಿಡ್ತೀವಿ. ನಾರ್ಮಲ್ ಟೈಮಲ್ಲಿ ಅವ್ರ ಮಿಕ್ಸರ್ ಆಗ್ಲಿ ಇನ್ನೊಂದಾಗ್ಲಿ ನಮ್ಗೆ ಏನು ಐಟಮ್ಸ್ ಬೇಕೋ ಇವೆಲ್ಲ ನಾವು ಹೊರಗಡೆ ಪರ್ಚೇಸ್ ಮಾಡಿಸುವಂಥದ್ದಲ್ಲ. 75% ಐಟಮ್ಸ್ನ ನಾವೇ ತಯಾರು ಮಾಡಿ ಕಸ್ಟಮರ್ಸ್ಗೆ ಕೊಡುವಂಥದ್ದು. ಸರ್, ಇವಾಗ ನಮ್ಮ ಕಸ್ಟಮರ್ಸ್ ಏನಾದರೂ ಅಂದ್ರೆ ನಮ್ಮ ಕಸ್ಟಮರ್ ಅಂದ್ರೆ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದಾರೆ, ಈಗ ಬೇರೆ ಊರು ಬೇರೆ ಅಂದ್ರೆ ಬೇರೆ ಊರಲ್ಲಾದ್ರೆ ನೋಡಿರ್ತಾರೆ ವಿಡಿಯೋನ, ಈಗ ನೋಡ್ತಿರ್ತಾರೆ. ಸೊ ಸಪೋಸ್ ಅವ್ರಿಗೆ ಏನಾದರೂ ಕೊರಿಯರ್ ಫೆಸಿಲಿಟಿ ಏನಾದರೂ ಇದೆಯಾ ಅಂತ ಏನಾದರೂ ಹೇಳೋದಾದ್ರೆ? ಸರ್, ಜಯನಗರ ಸುತ್ತಮುತ್ತ ಒಂದು 5 ಕಿಲೋಮೀಟರ್ಸ್ ಯಾರೇ ನಾನು ಕಾಲ್ ಮಾಡಿ ಐಟಮ್ಸ್ ಬೇಕು ಅಂದ್ರೆ ಅವ್ರಿಗೆ ಫ್ರೀ ಡೆಲಿವರಿ ಇರುತ್ತೆ. ಜಯನಗರದಿಂದ ಅಂದ್ರೆ ಇಲ್ಲಿಂದ 5 ಕಿಲೋಮೀಟರ್ಸ್ ಇಂದ ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ಇದೆ. ಇವಾಗೆಲ್ಲ ಏನಂದ್ರೆ ಪೋರ್ಟರ್ ಮತ್ತೆ ಓಲೋ ಊಬರ್ ಎಲ್ಲ ಇರೋದ್ರಿಂದ ಡೆನ್ಸೋ ಇವೆಲ್ಲ ಇರೋದ್ರಿಂದ ನಾರ್ಮಲ್ ಆಗಿ ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ಎಲ್ಲ ಕಸ್ಟಮರ್ಸ್ ನಮ್ಮ ಕೈ ಆಲ್ರೆಡಿ ತರಿಸ್ಕೊ ಆ ತರ ತಗೊಂತಾರೆ. ಮತ್ತೆ ತಮಿಳ್ನಾಡು ಮತ್ತೆ ಈ ಆಂಧ್ರ ಸೈಡ್ ಈ ಕಡೆ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಹೈದರಾಬಾದ್ ಜಾಸ್ತಿ ಹೋಗುತ್ತೆ. ಹಾಗೆ ಹೇಳ್ಬೇಕು ಅಂದ್ರೆ ತುಂಬಾ ಕಸ್ಟಮರ್ಸ್ ಇದ್ದಾರೆ, ಒಂದು 20-30 ಜನ ಕಸ್ಟಮರ್ಸ್ ಇದ್ದಾರೆ. ಪ್ಲಸ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಇವಾಗಲೂ ನನ್ನ ಹತ್ರ ಇದೆ. ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಇಲ್ಲ ನಾನು DTDC ಕಳ್ಸಿಕೊಡ್ತೀನಿ, ಅದು ಒಂದು 2 ಡೇಸ್ ಒಳಗಡೆ ಅವ್ರಿಗೆ ಐಟಮ್ ರೀಚ್ ಆಗುತ್ತೆ. ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ನಾನು ಕಳಿಸಿದ್ರೆ ಕೊರಿಯರ್ ಚಾರ್ಜಸ್ ಒಂದು ಅವರೇ ಕೊಡಬೇಕಾಗುತ್ತೆ ಸರ್. ಅದರಲ್ಲಿ ಏನ್ ಬರುತ್ತೆ, 100 ರೂಪಾಯಿ ಬರುತ್ತಾ, 500 ರೂಪಾಯಿ ಬರುತ್ತಾ, ಡಿಪೆಂಡ್ ಅಪ್ ಅವ್ರ ಐಟಮ್ ಮೇಲೆ 5 kg ಇರುತ್ತಾ 10 kg ಇರುತ್ತಾ. ಅವರು ಒಂದಷ್ಟು ಪರ್ಚೇಸ್ ಮಾಡ್ಬೇಕು ಈಗ ಸರ್? ಅದು ಮಿನಿಮಮ್ ಅಂತ ಏನಿಲ್ಲ, ಜಯನಗರ ಗದಗಳಿಂದ 5 ಕಿಲೋಮೀಟರ್ಸ್ ಅವ್ರು 1.5 ಸಾವಿರ ಪರ್ಚೇಸ್ ಮಾಡಿದ್ರೆ ಸಾಕು. ಇನ್ನ ಅವರೇ ತರಿಸ್ಕೊಳ್ಳೋದ್ರಿಂದ ಅವ್ರು ಎಷ್ಟಕ್ಕಾದ್ರೂ ಪರ್ಚೇಸ್ ಮಾಡ್ಬೋದು. ಬರೀ 100 ರೂಪಾಯಿ ಕೇಳಿದ್ರು ನಾನು ಕೊಟ್ಟು ಕಳಿಸ್ತೀನಿ. ಯಾಕೆಂದ್ರೆ ಅವರೇ ಇವಾಗ ಡೆನ್ಸಿದೆಲ್ಲ ಅವರೇ ಕೊಟ್ಕೊಳ್ಳೋದ್ರಿಂದ ಅದು 70 ರೂಪಾಯಿ 80 ರೂಪಾಯಿ 100 ರೂಪಾಯಿ ಆ ತರ ಬರುತ್ತೆ. ಒಂದು 10 ಕಿಲೋಮೀಟರ್ಗಾದ್ರೆ 100-120 ರೂಪಾಯಿ ಬರುತ್ತೆ. ಅದೆಲ್ಲ ಅವರೇ ಅಂದ್ರೆ ಕಸ್ಟಮರ್ಸೇ ಪೇ ಮಾಡ್ಬೇಕಾಗುತ್ತೆ. ಇಲ್ಲೆಲ್ಲರ ನಿಯರ್ ಅಂದ್ರೆ ಒಂದು 5 ಕಿಲೋಮೀಟರ್ ಒಳಗಡೆ ಇರುವಂತವ್ರು ಹೇಳಿದ್ರೆ, ಯಾಕಂದ್ರೆ ಈಗ ನಾವು ಹೋಗ್ಬೇಕು ಬರ್ಬೇಕು ಹೊರಬೇಕು, ಯಾರೋ ಒಬ್ರು ಫೋನ್ ಮಾಡ್ಬಿಟ್ಟು ಒಂದು 20 ರೂಪಾಯಿ ಐಟಮ್ ಹೇಳ್ಬಿಟ್ಟು ತಂದ್ಕೊಡಪ್ಪ ಅಂದ್ರೆ ಆಗಲ್ಲ. ಅಟ್ಲೀಸ್ಟ್ 1,000 ರಿಂದ 1.5 ಸಾವಿರ ರೂಪಾಯಿ ಅವ್ರು ಚಟ್ನಿ ಪುಡಿ ಬೇಕಾ ಉಪ್ಪಿನಕಾಯಿ ಬೇಕಾ ಆ ತರದ ಎಲ್ಲ. ನಾನು ಅವ್ರಿಗೆ ಅನ್ಕೊಂಡೆ 1,500 ರೂಪಾಯಿ 5,000 ರೂಪಾಯಿ ಆಗಿದೆ. ಆ ತರ ಏನಾದ್ರು ಇದ್ದು ಅಟ್ಲೀಸ್ಟ್ 1,000 ಮೇಲೆ ಇದೆ ಸರ್. ಅಷ್ಟೇ 1,000 ಮೇಲೆ ಇತ್ತು ಒಂದು ಆಯ್ತು ಅಂದ್ರೆ ಅವ್ರ ಅಪ್ಲೈ ಹೇಳಿ ಸಂಡಿಗೆ ಹೇಳಿ ಉಪ್ಪಿನಕಾಯಿ ಹೇಳಿ ಮಿಕ್ಸರ್ ಹೇಳಿ ಏನೇ ಇದ್ರು ಹೋಮ್ ಡೆಲಿವರಿ ಮನೆಗೆ ಕೊಟ್ಟು ಬರ್ತೀನಿ. ಅಲ್ಲ, ನಾವು ಒಂದ್ಸಲ ಬಿರಿಯಾನಿ ತರ್ಸ್ಕೊಂಡು ತಿಂದ್ರೆ ಹೆಚ್ಚು ಕಡಿಮೆ 1 ಬಿಲ್ಗೆ 1,000 ರೂಪಾಯಿ ಆಗ್ಬಿಡುತ್ತೆ ಸರ್. ನಾವು 1,000 ರೂಪಾಯಿ 6 ತಿಂಗಳು ಅಲ್ಲಿ ಆರಾಮಾಗಿ ತಿನ್ಬೋದು. ನಾವು ಇನ್ನೊಂದು ಪ್ಯೂರ್ ವೆಜ್ ಸರ್. ಹಾಗೆ ಹೇಳ್ಬೇಕು ಅಂದ್ರೆ ನಾನ್ ವೆಜ್ ಆಗ್ಲಿ ಇನ್ನೊಂದಾಗ್ಲಿ ನನ್ನ ಒಂದು ಇದ್ರಲ್ಲಿ ಹೇಳ್ಬೇಕು ಅಂದ್ರೆ ನಾನು ಒಂದ್ ದಿವಸ ಒಂದ್ ಮೊಟ್ಟೆನೂ ಕೂಡ ಇಲ್ಲಿ ಹೇಳ್ಬೇಕು. ನಾನು ಅದಕ್ಕೆ ಹೊಸ ನಿಮ್ಮ ಹತ್ರ ಬಂದಿದ್ದೆ. ಮೇಡಮ್, ಇವತ್ತು ನನ್ನ ಹತ್ರ ಬ್ರಾಹ್ಮಣರು ವರ್ಕ್ ಮಾಡ್ತಾರೆ, ಅಯ್ಯಂಗರ್ಸ್ ಇದಾರೆ. ಯಾಕೆಂದ್ರೆ ಅಯ್ಯಂಗರ್ಸ್ ಅವ್ರ ಪುಳಿಯೋಗರೆ ತುಂಬಾ ಚೆನ್ನಾಗಿ ಮಾಡ್ತಾರೆ, ಆ ಪುಳಿಯೋಗರೆ ಮಾಡಿಸ್ತೀನಿ.
ಚಟ್ನಿ ಪುಡಿ ಬ್ರಾಹ್ಮಣರು ಚೆನ್ನಾಗಿ ಮಾಡ್ತಾರೆ, ಅವರಲ್ಲಿ ಮಾಡಿಸ್ತೀನಿ. ನಾವು ಲಿಂಗಾಯಿತರು, ನಮ್ಮ ಐಟಮ್ಸ್ ಒಂದು ತುಂಬಾ ವೆರೈಟೀಸ್ ಇದೆ. ಈ ಹಪ್ಪಳ ಸಂಡಿಗೆಗಳೆಲ್ಲ ನಾಲ್ಕೈದು ವೆರೈಟಿ ಇದೆ. ನಾವು ಚಿತ್ರಾನ್ನ ಹಾಗೆಲ್ಲ ಹೇಳ್ಬೇಕು ಅಂದ್ರೆ ಬೇರೆ ತರನೇ ಮಾಡ್ತೀವಿ. ಅವೆಲ್ಲ ನಾವು ಅವ್ರ ಕಡೆಯಿಂದ ಮಾಡಿಸ್ಕೊಂತೀವಿ. ಈಗ ನನ್ನ ಓನರು ನಮ್ಮ ಅಣ್ಣ ಅಂತ ಅನ್ನಲ್ಲ, ಅವ್ರು ನಾನು ಯಾವತ್ತು ಓನರು ಅಂತ ಅನ್ಕೊಂಡಿಲ್ಲ. ನಮ್ಮ ಅಣ್ಣ ಅದನ್ನ ಹಂಗೆ ಹೇಳ್ಬೇಕು ಅಂದ್ರೆ ಅಣ್ಣ ತಮ್ಮನ ತರನೇ ಇದ್ವಿ ನಾವು. ನಾನು ಅವ್ರ ಮನೆಯಲ್ಲೇ ಬೆಳೆದು ಒಂದು 15-18 ವರ್ಷ ಅವ್ರ ಮನೆಯಲ್ಲೇ ಇದ್ದಂತ. ಅವರು ಶೆಟ್ರು, ಅವ್ರದ್ದು ಈ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಅವ್ರ ರಿಲೇಷನ್ ಮಾಡ್ಕೊಡ್ತಾರೆ. ಅವ್ರು ಅವ್ರ ಮನೆಗೆ ಬಂದು ಮಾಡ್ಕೊಟ್ಟು ಹೋಗ್ತಾರೆ. ಯಾಕಂದ್ರೆ ಅವರು ಹೊರಗಡೆನೂ ಕೂಡ ಮಾಡಿಸಲ್ಲ, ಅವ್ರ ಮನೆಯಲ್ಲೇ ಒಂದು ಸ್ವಲ್ಪ ಐಟಮ್ಸ್ ಅವ್ರಿಗೆ ಎಷ್ಟೆಷ್ಟು ಬೇಕೋ ದಿನ ನೋಡಿಕೊಂಡು. ನಮ್ಮ ಮೇನ್ ನಮಗೆ ಯಾವ ಖಾಲಿ ಆಗುತ್ತೆ ಏನು ಎತ್ತ, ಈ ಶನಿವಾರ ಭಾನುವಾರ ಚೆನ್ನಾಗಾಗುತ್ತೆ ವ್ಯಾಪಾರ ಅಂತ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಮಾಡಿಸ್ಕೊಂತೀವಿ. ರವೆ ಉಂಡೆ ಇವತ್ತಿಗೂ ಕೂಡ ಅವ್ರು ಮಿಸ್ಸಸ್ಸೇ ಮಾಡ್ಕೊಡ್ತಾರೆ. ಮೇನ್ ಆಗಿ ಹೇಳ್ಬೇಕು ಅಂದ್ರೆ ಕೊಬ್ಬರಿ ಡಿಸೈನು, ಅವ್ರು ನಮ್ಮ ಅಕ್ಕನೇ ಕುಂತ್ಕೊಂಡು ಈಗಲೂ ಮಾಡ್ತಾರೆ, ಕಲರಿಂಗ್ ಎಲ್ಲ ಮಾಡ್ಕೊಡ್ತಾರೆ. ತುಂಬಾ ಸ್ಪೆಷಲ್ ಆಗಿರುತ್ತೆ. ಕಸ್ಟಮರ್ಸ್ ಆದರೆ ಎಲ್ಲ ಏನಂದ್ರೆ ಒಂದು ಡಿಫ್ರೆಂಟ್ ಆಗಿ ಏನಾರ ಕೊಡ್ಬೇಕು ಮೇಡಮ್. ಇವಾಗೆಲ್ಲ ಏನ ಹೊರಗಡೆ ತಗೊಬಂದು ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಆ ಕಡೆ ಈ ಕಡೆ ತಂದಿರ್ತಾರೆ, ಮಿಷಿನ್ ಕೊಬ್ಬರಿ ತಗೋಬರ್ತಾರೆ. ನಾವು ಆ ತರ ಮಾಡಲ್ಲ, ಮಿಷಿನ್ಗೆಲ್ಲ ಕೊಬ್ಬರಿ ಯೂಸ್ ಮಾಡಲ್ಲ, ಕೈನಲ್ಲಿ ಮಾಡಿಸ್ತೀವಿ. ಲೇಬರ್ಸ್ ಇದಾರೆ, ಅದಕ್ಕೆಲ್ಲ ಕೈನಲ್ಲೇ ಕುಂತ್ಕೊಂಡು ತುಂಬಾ ಡಿಫ್ರೆಂಟ್ ಆಗಿ ಮಾಡ್ಕೊಡ್ತಾರೆ. ರವೆ ಉಂಡೆ ಆಗ್ಬೋದು, ಕರ್ಜಿಕಾಯಿ ಆಗ್ಬೋದು, ವೆರೈಟೀಸ್ ತುಂಬಾ ಇರುತ್ತೆ. ಅದೆಲ್ಲ ನಾವೇ ಮಾಡ್ಕೊಡ್ತೀವಿ ಮೇಡಮ್. ನಮ್ದು ಹಲವು ಹೇಳದ್ನಲ್ಲ ಈಗ ನಿಮ್ಗೆ, ನಮ್ದು ಮೇನ್ ಆಗಿ ಹೊರಗಡೆ ಚೌಟ್ರಿಗಳಲ್ಲಿ ಹೌದು ಹೌದು ಅದನ್ನೆಲ್ಲ ನಾನೇ ಅಂದ್ರೆ ಅದನ್ನ ಹೇಳ್ಬೇಕು ಅಂದ್ರೆ ನಿಮ್ಗೆ ನಾವೇ ತಗೊಂಡೋಗಿ ನೀಟಾಗೆಲ್ಲ ಅವ್ರಿಗೆ ಜೋರ್ಸ್ ಕೊಟ್ಬಿಟ್ಟು ಕೂಡ ಬರ್ತೀವಿ. ಈಗ ನಿಮ್ಗೆ ಚಕ್ಲಿನಲ್ಲಿ ನೇಮ್ ಮಾಡಿಸ್ತೀನಿ, ಚಾಕ್ಲೇಟ್ ಡಾಲ್ ಅಲಂಕಾರ ಹೆಂಗ್ ಮಾಡ್ಬೇಕನ್ನೋದು ಒಬ್ರು ಏನ್ ಮಾಡಿರ್ತಾರೆ ಅಂದ್ರೆ ಉಂಡೆಗಳನ್ನೆಲ್ಲ ತಗೊಂಡೋಗಿ ಹಿಂದಕ್ಕೆ ಹಾಕಿರ್ತಾರೆ, ಗೋಪುರಗಳನ್ನೆಲ್ಲ ಮುಂದೆ ಜೋಡಿಸಿರ್ತಾರೆ, ಅದು ಕಾಣಿಸಲ್ಲ. ಅದು ನಾಳೆ ಹಿಂದೆ ಇರ್ಬೇಕು, ಗೋಪುರ ಎಲ್ಲ ಹಿಂದುಗಡೆ ಇಟ್ಟು ಉಂಡೆಗಳನ್ನೆಲ್ಲ ಮುಂದೆ ಇಡಬೇಕು. ಆ ತರದ್ದೆಲ್ಲ ನಮ್ದು ಡೆಕೋರೇಷನ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅವ್ರು ಏನೇ ಹೇಳಿದ್ರು ನಮ್ಗೆ ಹಂಗ ಹೇಳ್ಬೇಕು ಅಂದ್ರೆ ಪ್ಯಾಲೇಸ್ ಗ್ರೌಂಡ್ ತುಂಬಾ ಜಾಸ್ತಿ ಹೋಗುತ್ತೆ. ಮಲ್ಲೇಶ್ವರದಿಂದ ಇಲ್ಲಿಂದ ದಸರಾ ಟೈಮ್ ತುಂಬಾ ಜಾಸ್ತಿ ಹೋಗುತ್ತೆ, ತುಂಬಾ ಚೆನ್ನಾಗಿ ಹೋಗುತ್ತೆ ಸರ್. ದಸರಾ ಒಂದು ಅಂತಾನೂ ಅಲ್ಲ, ಈ ವರಮಹಾಲಕ್ಷ್ಮಿಗೆ ಆಲ್ಮೋಸ್ಟ್ 90% ಕಸ್ಟಮರ್ಸ್ ಎಲ್ಲ ಎಲ್ಲರೂ ಇಲ್ಲೇ ಬಂದು ತಗೊಂಡು ಹೋಗೋದು. ಹೌದು, ಪ್ರತಿಯೊಂದಕ್ಕೂ ಕೂಡ ತುಂಬಾ ಚೆನ್ನಾಗಿ ತಗೊಂಡೋಗ್ತಾರೆ. ಆ ಒಂದ್ ಪರ್ಪಸ್ ಅವಾಗೆಲ್ಲ ಏನ್ ಮಾಡಿರ್ತೀವಿ ಅಂದ್ರೆ ಇಲ್ಲಿ ಇಡಕ್ಕಾಗಲ್ಲ ಅನ್ನೋ ಒಂದ್ ಇದಕ್ಕೆ ಟೇಬಲ್ ಹಾಕಿ ಜೋಡಿಸ್ತೀವಿ. ಒಂದ್ 4 ಊಟ ಟೇಬಲ್ ಹಾಕ್ಬಿಟ್ಟು ಎಲ್ಲ ಒಂದೇ ಒಂದು ಐಟಮ್ಸ್, ಒಂದು 40-50 ವೆರೈಟಿ ಬರೀ ಸ್ವೀಟ್ ಐಟಮ್ಸ್ ಇರುತ್ತೆ. ಚಕ್ಲಿ ಆಗ್ಬೋದು, ನಿಪ್ಪಟ್ಟು, ಕೋರ್ಬೇಳೆ, ಸಜ್ಜಪ್ಪ ಅಂತ ಒಂದ್ ಮಾಡ್ತೀವಿ. ಗಸಗಸೆ ಏಲಕ್ಕಿ, ಗಸಗಸೆ ಏಲಕ್ಕಿ ತುಪ್ಪ ಹಾಕಿರ್ತಾರೆ, ಅದಕ್ಕೆ ತುಂಬಾ ಸ್ವೀಟ್ ತುಂಬಾ ಸ್ಪೆಷಲ್ ಆಗಿರುತ್ತೆ. ಆ ಏಲಕ್ಕಿ ಗಸಗಸೆ ಹಾಕಿರ್ತೀವಲ್ಲ ಅದ್ರ ಸ್ಮೆಲ್ ಬೇರೆ ತರ ಇರುತ್ತೆ. ನೀವು ಹೊರಗಡೆ ಏನಂದ್ರೆ ಸಜ್ಜಪ್ಪ ತಿಂದಿರ್ತಾರೆ, ರುಚಿ ಇರಲ್ಲ, ಒಂದು ಹಿಟ್ಟಿಟ್ಟು ತೆಗ್ದಂಗ ಆಗುತ್ತೆ. ನಮ್ಮಲ್ಲಿ ಆ ತರ ಇರಲ್ಲ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಈ ಕರ್ಜಿಕಾಯಿ ಏನ್ ಮಾಡ್ತಾರೆ ಅಂದ್ರೆ ಹೊರಗಡೆ ಊರ್ನೇ ಇರಲ್ಲ, ಫಿಲ್ಲಿಂಗ್ ಇರಲ್ಲ, ಊರ ನಮ್ಮಲ್ಲಿ ಅದಕ್ಕೆ ಕೊಬ್ಬರಿ ಮತ್ತೆ ಬೆಲ್ಲ ಹಾಕಿಸ್ತೀವಿ. ಒಬ್ಬೊಬ್ರು ಕಸ್ಟಮರ್ಸ್ ಬೆಲ್ಲ ಅಂದ್ರೆ ಅವ್ರು ಯಾವ ತರ ಬೇಕೋ ಆ ತರ ಕೇಳ್ತಾರೆ, ಸಕ್ಕರೆ ಬೇಕಾದ್ರೆ ಹಾಕ್ ಮಾಡ್ಕೊಡ್ತೀವಿ, ಮತ್ತೆ ನಿಮ್ಗೆ ಬೆಲ್ಲಕ್ಕೆ ಉರ್ಗಡ್ಲೆ ಹಾಕ್ತೀವಿ. ಈ ಕೊಬ್ಬರಿ ಮತ್ತೆ ಇದನ್ನ ಒಬ್ಬೊಬ್ರು ಯೂಸ್ ಮಾಡ್ತಾರೆ, ಒಬ್ಬೊಬ್ರು ಇಲ್ಲಪ್ಪ ನಮ್ ಊರ್ನ ಬೇಕು ಅಂತಾರೆ, ಅಂತವ್ರಿಗೆ ಉರ್ಗಡ್ಲೆ ಇಟ್ಟು ಆ ಉರ್ಗಡ್ಲೆ ಇಟ್ಟು ಕೂಡ ಹಾಕಿಸ್ತೀವಿ. ಹೋಳಿಗೆ ಮಾಡ್ದಂಗೆ ಅದು ಅಲ್ವಾ, ಹೋಳಿಗೆ ಮಾಡ್ದಂಗೆ ಇದು ಬರುತ್ತಲ್ಲ ಅಂದ್ರೆ ಇದನ್ನ ಬೇಯಿಸಿರೋದ್ರಿಂದ ಹೋಳಿಗೆ ಹಾಕಲ್ಲ. ಕೊಬ್ಬರಿ ಮತ್ತೆ ಬೆಲ್ಲ ಹಾಕಿ ಗಸಗಸೆ ಹಾಕಿ ಮಾಡುವಂತದ್ದು ತುಂಬಾ ಚೆನ್ನಾಗಿರುತ್ತೆ. ಅದು ಅಂದ್ರೆ ಪೌಡರ್ ಅದ್ರ ಜೊತೆ ಇನ್ನೊಂದ್ ಮಾಡ್ತಾರಲ್ಲ, ಈ ಬೇಳೆ ಎಲ್ಲ ಹಾಕಿಟ್ ಮಾಡ್ತಾರಲ್ಲ, ಅದೇ ನಿಮ್ಗೆ ಅದನ್ನ ಹೇಳ್ತೀನಿ. ಈಗ ಶೆಟ್ರು ಹೋಳಿಗೆ ನಾರ್ಮಲ್ ಆಗಿ ಎಲ್ಲಾ ಕಡೆ ಹೋಳಿಗೆ ತಿಂದಿರ್ತೀರ. ಹಾ ಸರ್ ಹೇಳಿದ ಪ್ರಶ್ನೆ ಕರೆಕ್ಟ್, ಕಾಯಿ ಕಡ್ಬು ಅದು ಬೇರೆ ಸರ್, ಅದು ಈ ಗಣೇಶ ಹಬ್ಬದಲ್ಲಿ ಜಾಸ್ತಿ ತಗೊಂಡೋಗ್ತಾರೆ. ನಾರ್ಮಲ್ ಕಡ್ಬು, ಸ್ವೀಟ್ ಕಡ್ಬು ಇರುತ್ತೆ, ಖಾರ ಕಡ್ಬು ಇರುತ್ತೆ, ಅದೆಲ್ಲ ಗಣೇಶ ಹಬ್ಬದಲ್ಲಿ ಜಾಸ್ತಿ ಹೋಗುತ್ತೆ. ನೀವು ಹೋಳಿಗೆ ಏನ್ ಮಾಡಿರ್ತೀರ ಅಂದ್ರೆ ಎಲ್ಲಾ ಕಡೆ ತಿಂದಿರ್ತೀರ. ಈಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನ್ಯಾಚುರಲ್ ಆಗಿ ಹೇಳ್ಬೇಕು ಅಂದ್ರೆ ಚಿರೋಟಿ ರವೆ ಯೂಸ್ ಮಾಡ್ಬಿಟ್ಟು ಮೈದೆ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ. ನಮ್ಮಲ್ಲಿ ಶೆಟ್ರು ಒಳಗೆ, ಆ ಶೆಟ್ರು ಒಳಗೆ ತಿನ್ಬೇಕು ಅಂದ್ರೆ ಅವನದ್ದು ತುಂಬಾ ಬೇರೆ ತರನೇ ಡಿಫ್ರೆಂಟ್ ಆಗಿರುತ್ತೆ. ಅದು ನಾವ್ ಹೇಳೋದಕ್ಕಿಂತ ಒಂದ್ ಹೇಳಿಕೊಡ್ಬೇಕು. ಯಾಕಂದ್ರೆ ಒಂದ್ಸಲಿ ಬಂದು ಕಸ್ಟಮರ್ಸ್ ಏನಾರ ಒಂದ್ ಹೋಳಿಗೆ ತಗೊಂಡೋಗಿ ತಿಂದಿರ್ತಾರಲ್ಲ, ಅವರು ಅವ್ರ ಕಡೆಯಿಂದ ಇನ್ನ ಚೆನ್ನ ಕಸ್ಟಮರ್ ನ ಕಳ್ಸ್ಕೊಡ್ತಾರೆ. ಹೋಳಿಗೆ ಎಲ್ಲೈತಿಯೋ ಬಿಡ್ತೀಯೋ, ಯಾಕಂದ್ರೆ ನಾವು ಇಲ್ಲಿ ಲೈವ್ ಆಗಿ ಹೋಳಿಗೆ ಕೊಡಲ್ಲ, ನನ್ಗೆ ಆರ್ಡರ್ ಇರುತ್ತೆ, ಪ್ಲಸ್ ಅದ್ರ ತಕ್ಕಂತೆ ಯಾರ ನಾಳೆ ಬರ್ತಾರೆ ಅನ್ನೋ ಕಸ್ಟಮರ್ಸ್ ಮುಂದೆ ಕಾಲ್ ಮಾಡಿ ಹೇಳ್ತಾರೆ. ನಮ್ ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲ ಇರ್ತಾರಲ್ಲ, ಇವಾಗ ಹಬ್ಬಗಳಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ
ಒಂದು 3-4 ಡೇಸ್ ಮುಂದಾಗೆ ನಾನು ಐಟಮ್ಸ್ ಮಡಗಿರ್ತೀನಿ. ಮಡಗಿದ್ರು ಕೂಡ ಖಾಲಿ ಆಗಿಬಿಟ್ಟು ಅಂತ ಅಂದ್ಬಿಟ್ಟು ಮುಂದಾದ ಆರ್ಡರ್ ಕೊಡ್ತಾರೆ. ಆತರ ಮುಂದಾಗ ಏನಾದ್ರು ಆರ್ಡರ್ ಕೊಟ್ಟು ಇದ್ ಮಾಡಿದ್ರೆ ಅವ್ರಿಗೆ ಐಟಮ್ ನಾನು ಎತ್ತಿಟ್ಟಿರ್ತೀನಿ, ಸಪ್ರೇಟ್ ಆಗಿ ಅವ್ರ ಐಟಮ್ ಎತ್ತಿಟ್ಟಿರ್ತೀನಿ, ಬಂದು ಆರಾಮಾಗಿ ತಗೊಂಡು ಹೋಗ್ಬೋದು. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಪ್ರತಿಯೊಬ್ಬರಿಗೂ ಸಮೃದ್ಧಿ ಮತ್ತೆ ಆಯುಷ್ ಆರೋಗ್ಯ ಎಲ್ಲಾನು ಕೊಡ್ಲಿ ಅಂತ, ಅದರಲ್ಲೂ ಎಸ್ಪೆಷಲಿ ಸಿರಿ ಸಂಪತ್ತು ಹೆಚ್ಚಿಗೆ ಕೊಡ್ಲಿ, ಖುಷಿ ಖುಷಿಯಾಗಿ ಚೆನ್ನಾಗಿದೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು.